ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪ್ರಾಯೋಜಿತ ರೇಡಿಯೋ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಘನ ಹಾಗೂ ದ್ರವ ಸಂಪನ್ಮೂಲ ನಿರ್ವಹಣಾ ಘಟಕ ಒಣಸೆ, ಇದರ ಬಗ್ಗೆ ಕ್ಷೇತ್ರಾಧಾರಿತ ಕಾರ್ಯಕ್ರಮ. ತ್ಯಾಜ್ಯ ವಿಲೇವಾರಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಒಂದು ಪ್ರಮುಖ ಭಾಗ. ತ್ಯಾಜ್ಯ ಮನೆ ಮಟ್ಟದಲ್ಲೇ ಹೇಗೆ ಎಷ್ಟರ ಮಟ್ಟಿಗೆ ಸಂಗ್ರಹ ಆಗ್ತದೆ, ನಾವೆಲ್ಲ ಯೋಚನೆ ಮಾಡಿದರೆ ಹೇಗಪ್ಪ ಇದನ್ನು ನಿರ್ವಹಣೆ ಮಾಡೋದು ಎಂಬ ಪ್ರಶ್ನೆ ಮೂಡುವುದು ಸಹಜ. ಕೆಲವೊಂದು ಸಂದರ್ಭದಲ್ಲಿ ಬೃಹತ್ ಸಮಸ್ಯೆಯಾಗುವುದು ಮನೆ ಮಟ್ಟದಲ್ಲಿ ಇದೆ, ನೆರೆಹೊರೆಯವರಲ್ಲಿ, ಸಮುದಾಯದಲ್ಲಿ. ಅಷ್ಟೇಕೆ, ಸಂಸ್ಥೆಗಳ ನಡುವೆ ಈ ವಿಷಯದಲ್ಲಿ ಕಲಹ ನಡೆಯುವುದು ಕೂಡ ನಾವು ನೋಡ್ತಾ ಇದ್ದೇವೆ. ಅಷ್ಟೊಂದು ಕ್ಲಿಷ್ಟಕರ ಈ ಸಮಸ್ಯೆ. ಹಾಗಿದ್ರೆ ಊರಿನ ಎಲ್ಲ ತ್ಯಾಜ್ಯಗಳು ಒಂದೆಡೆ ಕಲೆ ಹಾಕಿದಾಗ ಹೇಗಾಗಬೇಕು ಹೇಳಿ? ಅದಕ್ಕೂ ದಾರಿಯಿದೆ. ಇದೀಗ ತ್ಯಾಜ್ಯ ಒಂದು ಸಂಪನ್ಮೂಲವಾಗಿ ಬದಲಾಗಿದೆ. ಒಣಸೆಯಲ್ಲಿ ಕುಂದಾಪುರ ತಾಲೂಕು ವ್ಯಾಪ್ತಿಯ ಒಣಸೆ ಗ್ರಾಮ ಪಂಚಾಯತ್ ಕಳೆದ 3 ವರ್ಷಗಳಿಂದ ಈ ಸಾಧನೆಯನ್ನು ಮಾಡಿದೆ. ತ್ಯಾಜ್ಯವೆಲ್ಲವೂ ಇವರಿಗೆ ಸಂಪನ್ಮೂಲ. ಗಾಂಧಿ ಗ್ರಾಮ ಪುರಸ್ಕಾರ ಬಂದಾಗ ಗ್ರಾಮ ಪಂಚಾಯತ್ ರಾಜ್ಯದಲ್ಲೇ ಗುರುತಿಸಲ್ಪಟ್ಟಿತು. ಈ ಪ್ರಶಸ್ತಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಕಾರ್ಯ ಸಾಧನೆ ಮಾಡುವ ಛಲ ಊರಿನವರಲ್ಲಿ ಉಂಟಾಯಿತು. ತ್ಯಾಜ್ಯವೆಂಬ ಸಮಸ್ಯೆಗೆ ಪರಿಹಾರ ಹುಡುಕತೊಡಗಿದರು. ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉದಯ ಕುಮಾರ್ ಶೆಟ್ಟಿಯವರು. ಈ ಕಲ್ಪನೆ ಬರಲಿಕ್ಕೆ ಕಾರಣ ಬೇರೇನಿಲ್ಲ, ನಮ್ಮ ಸಮಸ್ಯೆ ನಮ್ಮ ಕಲ್ಪನೆ ಬರಲಿಕ್ಕೆ ಕಾರಣ ಅಷ್ಟೇ. ಯಾಕಂತೇಳಿದ್ರೆ ನಮ್ಮದು ಗ್ರಾಮ ಸಭೆಗಳಲ್ಲಿ ಯಾವಾಗಲೂ ಚರ್ಚೆಗಳಾಗ್ತಾಯಿತ್ತು. ನಾವು ತ್ಯಾಜ್ಯವನ್ನು ಹೊಳೆ ಬದಿ ತೊಗೊಂಡೋಗಿ ಸುರಿತಾ ಇದ್ದೇವೆ, ಅದಕ್ಕೆ ಬೆಂಕಿ ಹಾಕ್ತಾಯಿದ್ದೇವೆ, ಅದು ನೋಡಿದರೆ ನಮಗೆ ಬೇಜಾರಾಗ್ತಾಯಿತ್ತು. ಬಟ್ ಅನಿವಾರ್ಯ, ನಮ್ಗೆ ಬೇರೆಲ್ಲೂ ಹಾಕ್ಲಿಕ್ಕೆ ಜಾಗ ಇಲ್ಲ, ಪಬ್ಲಿಕ್ ಸಾಧಾರಣ ಎಲ್ಲ ಸುಮಾರಿಗೆ ಎಲ್ಲ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಇತ್ತು. ಪೇಪರಲ್ಲಿ ಯಾವಾಗಲೂ ಬರಿತಾಯಿದ್ರು, ಚಿತ್ರ ಸಹಿತ ವರದಿಯನ್ನು ಯಾವಾಗಲೂ ಬರಿತಾಯಿದ್ರು. ಇದು ತುಂಬ ಮುಜುಗರಾಗ್ತಾಯಿತ್ತು. ಈ ತನ್ಮಧ್ಯೆ ನಮಗೆ ನಮ್ಮ ಬೇರೆ ಚಟುವಟಿಕೆಗಳನ್ನು ಗಮನಿಸಿ ನಮಗೆ ರಾಜ್ಯ ಸರ್ಕಾರ ಗಾಂಧಿಗ್ರಾಮ ಪುರಸ್ಕಾರವನ್ನು ಸಹ ಕೊಡ್ತು. ಇದು ನಮ್ಗೆ ಇನ್ನಷ್ಟು ಮುಜುಗರನ್ನು ಉಂಟು ಮಾಡುತ್ತೆ. ಯಾಕಂದರೆ ಒಂದು ಗಾಂಧಿಗ್ರಾಮವನ್ನು ಪುರಸ್ಕಾರ ಪಡ್ಕೊಂಡಂಥ ಒಂದು ಪಂಚಾಯತ್ ಈ ರೀತಿ ತ್ಯಾಜ್ಯ ವಿಲೇವಾರಿ ಮಾಡ್ತಾ ಇದೆಯಾ ಅಂತೇಳಿ. ಬಹುಶಃ ಅದಕ್ಕಾಗಿ ನಾವು ಬೇರೆ ಬೇರೆ ಕಡೆ ನಾವು ಹೋಗಿ ವಿಸಿಟ್ ಮಾಡಿದ್ದೇವೆ. ಅಂದರೆ ಯಾವ ಮಾಡೆಲನ್ನು ಮಾಡ್ಬೋದು ಅಂತೇಳಿ, ಯಾವುದೋ ಒಂದು ಮಾಡೆಲನ್ನು ಮಾಡಲೇಬೇಕಂತೇಳಿ ನಾವು ತೀರ್ಮಾನವನ್ನು ಮೊದಲೇ ತಗೊಂಡಿದ್ವಿ ನಾವೆಲ್ಲ ಒಟ್ಟು ಸೇರಿ. ಬಟ್ ಅದೇ ಸಮಯದಲ್ಲಿ ನಮ್ಮ ಅಂದಿನ ಜಿಲ್ಲಾಧಿಕಾರಿ ಮತ್ತು ಸಿಇಒ ಸಹ ಆಗಿದ್ದರು ಅವರು, ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಅವರು ವೆಲ್ಲೂರು ಶ್ರೀನಿವಾಸನ್ ಅಂತೇಳಿ ಅವರನ್ನು ಇಂಡಿಯನ್ ಗ್ರೀನ್ ಸರ್ವಿಸ್ ಅದರ ಪ್ರಾಜೆಕ್ಟ್ ಡೈರೆಕ್ಟರ್ ವೆಲ್ಲೂರು ಶ್ರೀನಿವಾಸನ್ ಅವರನ್ನು ಪರಿಚಯಿಸಿದರು. ಆ್ಯಕ್ಚುಲಿ ಈ SLRM ಸಾಲಿಡ್ ಆ್ಯಂಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಅಂದರೆ ಇಲ್ಲಿ ತ್ಯಾಜ್ಯ ಅನ್ನೋ ಶಬ್ದ ಬದಲು ರಿಸೋರ್ಸ್ ಅಂತ ಹೇಳ್ತಾರೆ ಅವರು. ಈ ಕಲ್ಪನೆ ಅವ್ರದ್ದೊಂದು ಕಾನ್ಸೆಪ್ಟ್ ಇದು. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ PDO ಕರೆದಿದ್ದರು ಆ ಒಂದು ಸಭೆಗೆ. ಬಟ್ ಯಾರಿಗೂ ಇದು ಮಾಡಲಿಕ್ಕೆ ಧೈರ್ಯ ಬರಲಿಲ್ಲ. ಅದೇ ಸಂದರ್ಭದಲ್ಲಿ ಬಹುಶಃ ನಾವು ಸ್ವಲ್ಪ ಅದಕ್ಕೆ, ಯಾಕಂದರೆ ನಾವು ಆಲ್ರೆಡಿ ಮಾಡಬೇಕಂತೇಳಿ ಇಚ್ಛೆ ಉಳ್ಳವರಾದ್ರಿಂದ ನನಗೆ ಆ ಮಾಡೆಲ್ ಸ್ವಲ್ಪ ಇಷ್ಟ ಆಯಿತು. ನಮಗೆ ಆ ಥರ ಅವತ್ತು ಅಂಥ ಹಣಕಾಸಿನ ಲಭ್ಯತೆ ನಮ್ಮ ಹತ್ರ ಇರಲಿಲ್ಲ. ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸಹ ತುಂಬ ಚಿಕ್ಕ ಗ್ರಾಮ ಪಂಚಾಯತ್, ಕೇವಲ 7 ಮೆಂಬರ್ ಇರತಕ್ಕಂಥ ಪಂಚಾಯತ್, ಒಂದು 3,250 ಜನಸಂಖ್ಯೆ ಇರತಕ್ಕಂಥ ಪಂಚಾಯತ್. ನಮ್ಮ ಆದಾಯ ಸಹ ನಾವು ಈ ಟರ್ಮಿನ ಆರಂಭದಲ್ಲಿ ನಮ್ಮ ಹತ್ರ ಇದ್ದದ್ದು ಬರೀ 8 ಲಕ್ಷ ರೂಪಾಯಿ, ಬಟ್ ಇವತ್ತು ಒಂದು 14 ಲಕ್ಷ ರೂಪಾಯಿ ಹೋಗಿ ಮುಟ್ಟಿದೆ ನಮ್ಮ ಪಂಚಾಯತ್ನ ವಾರ್ಷಿಕ ನಮ್ಮ ಆದಾಯ. ಬಹುಶಃ ಇಂಥ ಒಂದು ಪಂಚಾಯತು ದೊಡ್ಡ ಬಜೆಟಲ್ಲಿ ಹೋಗ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಆದ್ದರಿಂದ ಚಿಕ್ಕ ಬಜೆಟಲ್ಲಿ ಮಾಡ್ಬೋದು ಅಂತೇಳಿ ಸ್ವಲ್ಪ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಅದನ್ನು ನಾವು ಪೈಲಟ್ ಪ್ರಾಜೆಕ್ಟಾಗಿ ಮಾಡಲಿಕ್ಕೆ ಜಿಲ್ಲಾಡಳಿತದವ್ರ ಹತ್ರ ಒಪ್ಕೊಂಡ್ವಿ. ನಮ್ಮ ಜಿಲ್ಲಾ ಪಂಚಾಯತ್ ಪ್ಲಾನಿಂಗ್ ಆಫೀಸರ್ ಶ್ರೀನಿವಾಸರಾವ್ ಅಂತೇಳಿ ಅವರು ಸಹ ಸಾಕಷ್ಟು ಇದ್ರ ಬಗ್ಗೆ ನಮ್ಮನ್ನು ಎನ್ಕರೇಜ್ ಮಾಡಿದರು. ಸೊ ಇವರೆಲ್ಲರ ಆಸಕ್ತಿಯಿಂದಾಗಿ ನಾವು ಮಾಡಲಿಕ್ಕೆ ಇಲ್ಲಿ ಆರಂಭ ಮಾಡಿದೆವು. ಪ್ರಥಮವಾಗಿ ನಾವು ಮಾಡಿದ್ದೇನಂತೇಳಿದ್ರೆ, ನಮ್ಮಲ್ಲಿ ನಮ್ಮ ಪಂಚಾಯತ್ ಒಂದು ಚಿಕ್ಕ ಪಂಚಾಯತ್ 7 ಜನ ಮೆಂಬರ್ ಇರೋದ್ರಿಂದ ನಾವು ಏನಾದರೂ ಕಷ್ಟಗಳಿರಲಿ, ನಮಗೆ ಸಂತೋಷವನ್ನು ಹಂಚಿಕೊಳ್ಳೋದಿದ್ರೆ, ಏನಾದರೂ ಇದ್ದರೆ ನಾವು ಇಲ್ಲಿ ಒಣಸೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಟೀಮನ್ನು ಮಾಡ್ಕೊಂಡಿದ್ದೇವೆ, ಒಂದು 35-40 ಜನರ ಒಂದು ಟೀಮ್. ಆ ಟೀಮಲ್ಲಿ ಎಕ್ಸ್ ಪಂಚಾಯತ್ ಪ್ರೆಸಿಡೆಂಟ್ಸ್ ಒಂದು 4 ಜನ ಇದ್ದಾರೆ, ಎಕ್ಸ್ ಪಂಚಾಯತ್ ಮೆಂಬರ್ಸ್ ಇದ್ದಾರೆ, ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿದ್ದಾರೆ, ಸ್ತ್ರೀ ಶಕ್ತಿಯವರಿದ್ದಾರೆ. ಈ ರೀತಿ ಬೇರೆ ಬೇರೆ ಒಂದು 40 ಜನರ ಈ ಗ್ರಾಮದ ಅಭಿವೃದ್ಧಿ ಚಿಂತನೆ ಇರತಕ್ಕಂಥ ಒಂದು ಟೀಮ್ ಇದೆ. ಆ ಟೀಮಿನವರು ಅದನ್ನು ಕರೆದು ಏನು ಮಾಡುವ ಅಂತೇಳಿ ಕೇಳಿದಾಗ ಎಲ್ಲರೂ ಅದನ್ನು ಮಾಡಿಕೊಳ್ಳುವ, ಇದನ್ನು ಇಂಪ್ಲಿಮೆಂಟ್ ಮಾಡುವ ಅಂತೇಳಿ ಒಪ್ಪಿಕೊಂಡ್ರು. ಮತ್ತು ಅವರಿಗೆ ನಾವು ಸಾಕಷ್ಟು ತರಬೇತಿಯನ್ನು ಕೊಟ್ವಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ, ರಿಸೋರ್ಸ್ ಪರ್ಸನ್ ಮುಖಾಂತರ ಅವ್ರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ನಂತರ ಅವರನ್ನೇ ನಾವು ಜನರಿಗೆ ಮಾಹಿತಿ ಕೊಡಲಿಕ್ಕೆ ಬಳಕೆ ಮಾಡಿಕೊಂಡೆ. ಪ್ರತಿ ಅಂಗಡಿಗೆ ಪ್ರತಿ ಮನೆಗೆ ತೆರಳಿ ಮಾಹಿತಿಯನ್ನು ಕೊಟ್ಟರು. ಬಹುಶಃ ಇಂದ ಒಂದು ದೊಡ್ಡ ಟೀಮಾಗಿ ನಾವು ಕೆಲಸ ಮಾಡೋದ್ರಿಂದ ನಮಗೆ ಆರಂಭದಲ್ಲೇ ಸುಮಾರು 80% ಸಪೋರ್ಟ್ ಸಿಕ್ತು.
ಬಟ್ ಇದಕ್ಕೆ ನಾವು ಹಣಕಾಸಿನ ಅನುದಾನ ಲಭ್ಯತೆ ನಮ್ಮ ಆ ಟೈಮಲ್ಲಿ ಇರಲಿಲ್ಲ. ಬಟ್ ನಮ್ಮ ಪಂಚಾಯತಲ್ಲೇ ಇರತಕ್ಕಂಥ ವರ್ಗ ಒಂದಿರ್ಬೋದು, 14 ಫೈನಾನ್ಸ್ ಇರ್ಬೋದು, ನೀರು ನೈರ್ಮಲ್ಯ ಸಮಿತಿ, ಎಲ್ಲ ಹಣವನ್ನು ಸ್ವಲ್ಪ ಬಳಸ್ಕೊಂಡು ಸುಮಾರು ಒಂದು 15 ಲಕ್ಷದ ಒಂದು ಬಜೆಟನ್ನು ನಾವು ತಯಾರು ಮಾಡಿ ಬಕೆಟನ್ನು ಮನೆ ಮನೆ ಫ್ರೀ ಕೊಟ್ವಿ, ಐ ಸಿ ಪ್ರೋಗ್ರಾಮನ್ನು ಮಾಡಿಕೊಂಡ್ವಿ, ಆಮೇಲೆ ಒಂದು ವೆಹಿಕಲನ್ನು ಟಾಟಾ ಎಸ್ ಗಾಡಿಯನ್ನು ತಂದುಕೊಂಡ್ವಿ ಎಲ್ಲ ಸೇರಿ, ಮತ್ತು ಕಟ್ಟಡಗಳು 3 ಹಳೆಯ ಕಟ್ಟಡಗಳನ್ನ ಬಳಸ್ಕೊಂಡ್ವಿ. ಒಂದು ಪಿಡಿಯೋ ಕ್ವಾರ್ಟರ್ಸ್, ಇದು ಪಿಡಿಯೋ ಕ್ವಾರ್ಟರ್ಸ್ ಇತ್ತು, ಇದು ಪಿಡಿಯೋ ಲೋಕಲ್ ಆದ್ದರಿಂದ ಇದು ಗುಡ್ ಕಂಡೀಷನಲ್ಲಿ ಇತ್ತು, ಬಟ್ ಪಿಡಿಯೋ ಲೋಕಲ್ ಆದ್ದರಿಂದ ನಮಗೆ ಇದು ಆಫೀಸ್ ಮಾಡ್ಕೊಳ್ಳಿಕ್ಕೆ ಆಯಿತು. ಆಮೇಲೆ ಇನ್ನೊಂದು ಪಂಚಾಯತಿನ ಹಳೆ ಕ್ವಾರ್ಟರ್ಸ್ ಪಕ್ಕದಲ್ಲಿರುವಂಥದ್ದು, ಅದನ್ನು ಗೋಡೌನ್ ಮಾಡಿಕೊಂಡ್ವಿ. ಇನ್ನೊಂದು ಕೃಷಿ ಇಲಾಖೆ ಹಳೆ ಕ್ವಾರ್ಟರ್ಸ್ ಇತ್ತು, ಅದು ತುಂಬ ಬ್ಯಾಡ್ ಕಂಡೀಷನ್ ಇತ್ತು, ಅದನ್ನು ವಾಸ್ತವ ಇರುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ, ಅದನ್ನು ರಿಪೇರಿ ಮಾಡಿಕೊಂಡು ಬೇಕಾದಂಥ ಪೇಂಟಿಂಗ್ ಇರ್ಬೋದು, ನೀರಿನದು, ಕರೆಂಟಿನ ವ್ಯವಸ್ಥೆಗಳು, ಆಮೇಲೆ ಕೌ ಶೆಡ್, ಆಮೇಲೆ ಕಾಂಪೋಸ್ಟ್ ಶೆಡ್, ಇದನ್ನೆಲ್ಲ ಒಟ್ಟಿಗೆ ಸೇರಿ ಒಂದು 15 ಲಕ್ಷದಲ್ಲಿ ನಾವು ರೆಡಿ ಮಾಡಿಕೊಂಡ್ವಿ. ಇಷ್ಟರವರೆಗೆ ನಾವು ಸರ್ಕಾರದಿಂದ ಯಾವುದೇ ಅನುದಾನವನ್ನು ನಾವು ತಗೊಳ್ಳಿಲ್ಲ, ಖಾಲಿ ಪಂಚಾಯತ್ ಅನುದಾನ ಮಾಡಿರೋದು. ಸರ್ಕಾರದ ಅನುದಾನ ತಗೊಳ್ಳಿ ಇರಲಿಕ್ಕೆ ಕಾರಣ ಮತ್ತೇನಲ್ಲ, ಸರ್ಕಾರ ಅನುದಾನ ಮಂಜೂರು ಮಾಡಬೇಕಿದೆ, ಎಸ್ ಬಿ ಎಮ್ಮಿಂದ 20 ಲಕ್ಷ ಪ್ರತಿ ಪಂಚಾಯತಿ ಸಿಗ್ತದೆ, ಬಟ್ ಆರ್ ಟಿ ಸಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗಾಗಿ ಹೆಸರಿಗೆ ಆರ್ ಟಿ ಸಿ ಆಗಿರಬೇಕು. ಮತ್ತು ಇದೇ ನಾವು ಎಲ್ಲಿ ಹೋದರೂ ಇಲ್ಲಿ ಬರಬೇಡಿ ಇಲ್ಲಿ ಬರಬೇಡಿ ಅಂತ ಹೇಳಿ ಜನ ಬಿಡ್ತಾ ಇಲ್ಲ ಇತ್ತು. ಆಮೇಲೆ ನಮ್ಮದು ಫಾರೆಸ್ಟ್ ಏರಿಯಾ ಜಾಸ್ತಿ, ಕೆಲವು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಿಡ್ತಾ ಇಲ್ಲ, ಹಾಗಾಗಿ ನಮ್ಗೆ ಜಾಗ ಗುರುತಿಸ್ಕೊಳ್ಳಿಕ್ಕೆ ಆಗದೇ ಇರೋದ್ರಿಂದ ಈ ಆ ಹಣವನ್ನು ನಮ್ಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಬಟ್ ಈಗೇನಾಗಿದೆ, ಈಗ 2 ಎಕರೆ ಜಾಗ ಮಂಜೂರಾಗಿದೆ, ಒಂದು ಸುಮಾರು 1.2 ಕೋಟಿಯ ಒಂದು ಪ್ರಾಜೆಕ್ಟನ್ನು ನಾವು ಕಲ್ಪನೆಯಲ್ಲಿ ಇಟ್ಕೊಂಡು ಆರಂಭ ಮಾಡಿದ್ದೇವೆ, 60 ಲಕ್ಷ ರೂಪಾಯಿ ಸರ್ಕಾರದಿಂದ ಮಂಜೂರಾಗಿದೆ. ಆಮೇಲೆ NREGಯಲ್ಲಿ 1.25 ಲಕ್ಷ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಆಮೇಲೆ ಶಾಸಕರ ಅನುದಾನ, ಜಿಲ್ಲಾ ಪಂಚಾಯತ್ ಅನುದಾನ, ತಾಲೂಕು ಪಂಚಾಯತ್ ಅವರ ಅನುದಾನ, 3 ಗ್ರಾಮ ಪಂಚಾಯತ್ ಒಟ್ಟಾಗಿ ಮಾಡ್ತಿದೆ, 3 ಗ್ರಾಮ ಪಂಚಾಯತ್ ಅನುದಾನಗಳು, ಹಾಗೆ ಕೊಲ್ಲೂರು ಟೆಂಪಲ್ ಇದು, ಮಾಣಗಟ್ಟೆ ಟೆಂಪಲ್ ಇದು, ಹಾಗೆ ಇಷ್ಟರೊಳಗೆ ಲಭ್ಯ ಆಗಿದೆ. ಬಟ್ ಮುಂದೆ ಇನ್ನೂ ಕಂಪನಿ CSR ಬಳಸ್ಕೊಳ್ಳಿಕ್ಕೆ MRPL UPSL ಅಂತಹ ಕಂಪನಿಗಳನ್ನು ಹೋಗಿ ಕೇಳ್ಕೊಳ್ತೇವೆ, ಹಾಗೆ ಬೇರೆ ಬೇರೆ ಕೆಲವ್ರ ಹತ್ರ ಎಲ್ಲ ಕೇಳಿ ಒಟ್ಟು ಸುಮಾರು 1.2 ಕೋಟಿಯ ಪ್ರಾಜೆಕ್ಟನ್ನು ಮಾಡ್ಕೊಳ್ಳಿಕ್ಕೆ ಒಂದು ಆಲೋಚನೆಯನ್ನು ಹಾಕ್ಕೊಂಡಿದ್ದೇವೆ. ನಾವು ಇಷ್ಟರವರೆಗೆ ಇಲ್ಲಿ ಮಾಡ್ತಿರುವಂಥದ್ದು ಅತಿ ಕಡಿಮೆ ಬಜೆಟ್ನಲ್ಲಿ ಹೇಗೆ ಮಾಡ್ಬೋದು ಅಂತೇಳಿ ಈ ಒಂದು ಪ್ರಾಜೆಕ್ಟ್ ಆದರೆ, ಬಹುಶಃ ಈಗ ಮಾಡಲಿಕ್ಕೆ ಹೊರಟಿರುವಂಥದ್ದು ಕಟ್ಟಡ ಕೆಲಸ ಈಗಾಗಲೇ ಆರಂಭ ಆಗಿದೆ, ಹೊರಟಿರುವಂಥದ್ದು ವ್ಯವಸ್ಥಿತವಾಗಿ ಒಂದು ರಾಜ್ಯಕ್ಕೆ ಮಾದರಿಯಾದಂಥ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕವನ್ನು ಮಾಡಲಿಕ್ಕೆ ಪ್ರಾರಂಭ ಹಾಕ್ಕೊಂಡಿದ್ದೇವೆ. ಬಹುಶಃ ಅದರಲ್ಲಿ ಒಣ ತ್ಯಾಜ್ಯ ವಿಲೇವರಿಗೆ ಒಂದು 3,600 ಚದರ ಅಡಿ ಕಟ್ಟಡ ಇದೆ, ಅದರಲ್ಲಿ ಸಾಕಷ್ಟು ಮೆಷಿನರಿಗಳನ್ನು, ಶ್ರೆಡ್ಡಿಂಗ್ ಮೆಷಿನ್ ಇರ್ಬೋದು, ಆಮೇಲೆ ಪ್ಯಾಲೆಟ್ಸ್ ಮಾಡುವಂಥ ಮೆಷಿನರಿ ಇರ್ಬೋದು, ಇದನ್ನೆಲ್ಲ ಮೆಷಿನರಿ ಹಾಕ್ಕೊಂಡು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಹಾಗೆ ವರ್ಮಿ ಕಾಂಪೋಸ್ಟನ್ನು ಮಾಡಲಿಕ್ಕೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇವೆ. ಆಮೇಲೆ ಗೋಬರ್ಧನ್ ಅಂದರೆ ಕಸಿ ಕಸದಿಂದ ಗ್ಯಾಸಿ ಕನ್ವರ್ಟ್ ಮಾಡಿ ಅಲ್ಲಿಂದ ಆಮೇಲೆ ಪವರ್ಗೆ ಕನ್ವರ್ಟ್ ಮಾಡುವಂಥದ್ದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಹಾಗೆ ಆರ್ಡಿನರಿ ಕಾಂಪೋಸ್ಟನ್ನು ಮಾಡಲಿಕ್ಕೆ ಮತ್ತು ಒಂದು ಟ್ರೈನಿಂಗ್ ಸೆಂಟರನ್ನು ಸಹ ಮಾಡಲಿಕ್ಕೆ ಅದರಲ್ಲಿ ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇವೆ. ಯಾಕಂದರೆ ಸ್ಟೇಟಲ್ಲಿ ಎಲ್ಲೂ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಟ್ರೈನಿಂಗ್ ಸೆಂಟರ್ ಇಲ್ಲ, ನಮ್ಮಲ್ಲಿ ಆಲ್ರೆಡಿ ನಾವು ಸಾಕಷ್ಟು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದು ಸಾಕಷ್ಟು ಜನ ತರಬೇತಿಯನ್ನು ಪಡ್ಕೊಂಡು ಹೋಗಿದ್ದಾರೆ ಅಂತ ಆ ರೀತಿ ತರಬೇತಿಯನ್ನು ಸಹ ಕೊಡಲಿಕ್ಕೆ ಅಲ್ಲಿ ಪ್ಲ್ಯಾನ್ ಹಾಕಿಕೊಂಡಿದೆ. ಮತ್ತು ಒಂದು ಸಿಲೆಬಸ್ ಅನ್ನು ಇಟ್ಕೊಂಡು ಜಿಲ್ಲಾ ಪಂಚಾಯತ್ ಮುಖಾಂತರ ಒಂದು ಸಿಲೆಬಸ್ ಅನ್ನು ಇಟ್ಕೊಂಡು ವ್ಯವಸ್ಥಿತವಾಗಿ ತರಬೇತಿಯನ್ನು ಕೊಡಲಿಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಆಗಿ ಮಾಡಿಕೊಂಡು ತರಬೇತಿಯನ್ನು ಕೊಡಲಿಕ್ಕೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇವೆ. ಈ ರೀತಿ ಗೋಡೌನ್ ಇರ್ಬೋದು, ಒಂದು ಸಣ್ಣ ಒಂದು ಗೆಸ್ಟ್ ಹೌಸ್ ಸಹ ಮಾಡಬೇಕಂತಂದ್ರೆ ತುಂಬ VIPs ಬರ್ತಾರೆ, ಯಾಕಂದರೆ 15 IAS ಆಫೀಸರ್ಸ್ ಇಲ್ಲಿ ವಿಸಿಟ್ ಮಾಡಿದ್ದಾರೆ, ಬಹುಶಃ 1,000ಕ್ಕಿಂತಲೂ ಹೆಚ್ಚಿನ ಗ್ರಾಮ ಪಂಚಾಯತಿ ಇಲ್ಲಿಗೆ ವಿಸಿಟನ್ನು ಮಾಡಿದ್ದಾರೆ, ಕೆಲವು ಜಿಲ್ಲಾ ಪಂಚಾಯತ್ಗಳು ವಿತ್ ಫುಲ್ ಟೀಮ್, CEO, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ವಿದ್ ಮೆಂಬರ್ ಇಲ್ಲಿ ವಿಸಿಟನ್ನು ಮಾಡಿದ್ದಾರೆ. ಸುಮಾರು 100ಕ್ಕಿಂತ ಜಾಸ್ತಿ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ವಿಸಿಟನ್ನು ಮಾಡಿದ್ದಾರೆ, ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿ ಇರ್ಬೋದು, ಮಂಗಳೂರಿನ ಸಹ್ಯಾದ್ರಿ ರೋಶನ ನಿಲಯ ಇರ್ಬೋದು, ಆ ಟೈಪ್ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಬಂದಿದ್ದಾರೆ. ಆಮೇಲೆ ಬೇಕಾದಷ್ಟು NGOs ಸುಮಾರು 50ಕ್ಕಿಂತ ಜಾಸ್ತಿ NGOs ಇಲ್ಲಿ ಬಂದಿದ್ದಾರೆ. ಈ ರೀತಿ ವಿಸಿಟನ್ನು ಮಾಡುತ್ತಾ ಇರುವುದರಿಂದ ಆ ರೀತಿ ವ್ಯವಸ್ಥಿತವಾಗಿ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ, ಅಂದರೆ ಜನಪ್ರತಿನಿಧಿಗಳಿಗಾದರೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ಸ್ಟೂಡೆಂಟ್ಸಿಗಾದರೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ವರ್ಕರಿಗಾದರೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ಸೂಪರ್ವೈಸರಿಗಾದರೆ ಯಾವ ರೀತಿ ತರಬೇತಿಯನ್ನು ಕೊಡಬೇಕು, ಇದನ್ನು ಒಂದು ಸಿಲೆಬಸ್ ಇಟ್ಕೊಂಡು ಅದನ್ನು ನಾವು ಟ್ರೈನಿಂಗನ್ನು ಕೊಡಲಿಕ್ಕೆ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೇವೆ. ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ದಿನ ನೋಡ್ತಾ ಇದ್ದೇವೆ, ಈಗ ಓಪನ್ ಆಗಿ 3 ವರ್ಷಕ್ಕೆ ಹತ್ತಿರ ಬಂತು, 2017 ಸೆಪ್ಟೆಂಬರ್ 16ಕ್ಕೆ ಓಪನ್ 16 ಬಂದರೆ 3 ವರ್ಷ ಕಂಪ್ಲೀಟ್ ಆಗ್ತದೆ. ಬಹುಶಃ ನಾವು ನಮ್ಮ ಒಂದು ದಿನಚರಿಯನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಮ ದಿನಕ್ಕೆ ಒಂದು ಟಾಟಾ ಎಸ್ ಗಾಡಿಯಲ್ಲಿ ಫುಲ್ಲಾಗಿ 5 ಗಾಡಿ ಕಸ ಬರ್ತದೆ ಪ್ರತಿದಿನ.
ಐದು ಗಾಡಿಯಲ್ಲಿ ಫಸ್ಟ್ ಗಾಡಿ ಬೆಳಿಗ್ಗೆ 7 ಗಂಟೆಗೆ ಲೈನಿಗೆ ಹೋಗ್ತದೆ, ಆಮೇಲೆ 9 ಗಂಟೆಗೆ ವಾಪಸ್ ಬರ್ತದೆ. ಆ 9 ಗಂಟೆ ಬರುವವರೆಗೆ ನಮ್ಮ ಕೆಲಸಗಾರರು ಬೆಳಿಗ್ಗೆ 7:30 ಬಂದವರು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಕ್ಲೀನಿಂಗ್ ಇರ್ಬೋದು, ಬಾಟಲ್ ಮುಚ್ಚಳ ತೆಗೆಯುವಂಥದ್ದು ಇರ್ಬೋದು, ಗೋಶಾಲೆ ಕೆಲಸ ಇರ್ಬೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. 9 ಗಂಟೆಗೆ ಬಂದ ನಂತರ ಅದನ್ನು ಸೆಗ್ರಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಪುನಃ ಆ ಗಾಡಿ ಇನ್ನೊಂದು ಪುನಃ 11 ಗಂಟೆಗೆ ಬರ್ತದೆ. 11 ಗಂಟೆ ಬರೋದ್ರೊಳಗೆ ಮೊದಲಿನ ಟ್ರಿಪ್ ಮುಗಿದಿರ್ತದೆ. ಪುನಃ 1 ಗಂಟೆ ಬರ್ತದೆ, 1 ಗಂಟೆ ಬರೋದ್ರೊಳಗೆ ಅದರ ಹಿಂದಿನ ಟ್ರಿಪ್ ಮುಗಿದಿರ್ತದೆ. ಹಾಗೆ 3 ಗಂಟೆಗೆ ಪುನಃ ಬರ್ತದೆ. ಈ ರೀತಿ ದಿನಕ್ಕೆ 5 ಟ್ರಿಪ್ ಟೋಟಲಿ ಬರ್ತದೆ. ಪ್ರತಿ ದಿನ ಬಂದಂಥ ಕಸ ಆಯಾ ದಿನವೇ ಸೆಗ್ರಿಗೇಷನ್ ಆಗಿ ವಿಲೇವಾರಿ ಆಗ್ತದೆ. ಸೊ ನಮ್ಮಲ್ಲಿ ಬಂದಿರತಕ್ಕಂಥ ಒಣಕಸವನ್ನು ಸುಮಾರು ತಾವಿಲ್ಲಿ ನೋಡ್ಬೋದು, ಈ ರೀತಿ ಡಿವೈಡ್ ಮಾಡ್ತೇವೆ. ಸುಮಾರು 44 ವಿಧಗಳಾಗಿ ವಿಂಗಡಿಸ್ತೇವೆ ಒಣಕಸವನ್ನು. ಹಸಿ ಕಸವನ್ನು ಸುಮಾರು 12 ವಿಧಗಳಾಗಿ ವಿಂಗಡಿಸ್ತೇವೆ. ಹಸಿ ಕಸ ಅಂತ ಹೇಳಿದ್ರೆ ಹಣ್ಣು ತರಕಾರಿಯನ್ನು ವಾಶ್ ಮಾಡಿ ದನ ಕೊಡ್ತೇವೆ, ಬಾಳೆ ಎಲೆ ಅಡಿಕೆಡೆ ಹಾಳೆ ತಟ್ಟೆ ಈ ರೀತಿ ಬಂದಂಥದ್ದನ್ನು ಶ್ರೆಡ್ಡಿಂಗ್ ಮಾಡಿ ಕಾಂಪೋಸ್ಟ್ ಹಾಕ್ತೇವೆ. ಫುಡ್ ವೇಸ್ಟ್ ಜಾಸ್ತಿ ಬಂದರೆ ಅದನ್ನು ಮ್ಯಾರೇಜ್ ಫಂಕ್ಷನಿಂದೆಲ್ಲ ಬರ್ತದೆ ಅಂತ ಫುಡ್ ವೇಸ್ಟನ್ನು ಕಾಂಪೋಸ್ಟಿಗೆ ಹೋಗ್ತದೆ. ಕಾಂಪೋಸ್ಟಿ ಬೇರೆಯನ್ನು ಯೂಸ್ ಮಾಡೋದಿಲ್ಲ, ಸಗಣಿ ಮತ್ತು ಗೋಮೂತ್ರವನ್ನು ಮಾತ್ರ ಹಾಕಿ ಕಾಂಪೋಸ್ಟ್ ರೆಡಿ ಮಾಡ್ತಾ ಇದ್ದೇವೆ. ಕಾಂಪೋಸ್ಟ್ ಸಹ ಉತ್ತಮ ಮಾರುಕಟ್ಟೆ ಇದೆ, ಕೆಜಿಗೆ 5 ರೂಪಾಯಿಗಂತೂ ಸೇಲ್ ಆಗ್ತದೆ. ಬಹುಶಃ ಈ 5 ಟ್ರಿಪ್ ಏನು ಬರ್ತದೆ ಕೊನೆಗೆ ಸಂಜೆ ಆಗುವಾಗ ಇವನ್ 1 ಕೆಜಿ ಸಹ ನಮ್ಮ ಹತ್ರ ವೇಸ್ಟ್ ಅಂತೇಳಿ ಉಳಿಯೋದಿಲ್ಲ. ಎಲ್ಲಾದರೂ ಒಂದಲ್ಲ ಒಂದು ರೂಪದಲ್ಲಿ ಅದು ಸಂಪನ್ಮೂಲವಾಗಿ ಪರಿವರ್ತನೆ ಆಗ್ತದೆ, ಯಾವುದೇ ರೀತಿ ವೇಸ್ಟ್ ಅಂತೇಳಿ ಇಲ್ಲ. ಬಹುಶಃ ಈ ಎಸ್ಎಲ್ಆರ್ ಮತ್ತು ಇಲ್ಲಿ ಒಣಸಿ ಎಸ್ಎಲ್ಆರ್ ಇಷ್ಟೊಂದು ಪಾಪ್ಯುಲರ್ ಹೇಗಾಯ್ತು ಅಂತ ಹೇಳಿದರೆ ಬಹುಶಃ ಅದಕ್ಕೊಂದು, ಯಾಕಂದರೆ ನಾನು ರಾಜ್ಯದ ಬೇರೆ ಬೇರೆ ಎಸ್ಎಲ್ಆರ್ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ವಿಸಿಟನ್ನು ಮಾಡಿದ್ದಾರೆ. ಬಹುಶಃ ಇಲ್ಲಿ ಆ 0 ವೇಸ್ಟ್ ಆಗುವುದೇ ಬಹುಶಃ ಇದಕ್ಕೆ ಮುಖ್ಯ ಕಾರಣ. ಯಾಕಂತೇಳಿದ್ರೆ ಉಳಿದೆಲ್ಲ ಕಡೆ ಎಲ್ಲೋ ಸ್ವಲ್ಪ ಲ್ಯಾಂಡ್ ಫಿಲ್ಲಿಂಗ್ ಇರ್ಬೋದು, ಸ್ವಲ್ಪ ಬರ್ನಿಂಗ್ ಇರ್ಬೋದು, ಬೇರೆ ಬೇರೆ ಪ್ರಕ್ರಿಯೆಗಳು ನಡೀತದೆ. ಬಟ್ ಇಲ್ಲಿ 100% 0 ವೇಸ್ಟಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಇನ್ನೊಂದು, ಈ ಲೋ ಬಜೆಟಲ್ಲಿ ಮಾಡ್ತಿರ್ತಕ್ಕಂಥ, ಬಹುಶಃ ಲೋ ಬಜೆಟ್ ಆದರೆ ಯಾರು ಮಾಡ್ಬೋದು ಅನ್ನೋದಕ್ಕೆ ಒಂದು ಇದು ಒಂದು ಬೆಸ್ಟ್ ಮಾಡೆಲ್. ಇನ್ನೊಂದು ಮುಖ್ಯ ಕಾರಣ, ಈ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ. ತಾವು ನೋಡ್ತಾ ಇರ್ಬೋದು ಈ ಕಂಪೌಂಡ್ ತಾಗಿರುವಂಥದ್ದೇ ಹಿರಿಯ ಪ್ರಾಥಮಿಕ ಶಾಲೆ, ಸುಮಾರು 296 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಕಂಪೌಂಡ್ ಒಳಗಡೆ ಅಂಗನವಾಡಿ ಇದೆ, ಎದುರುಗಡೆ ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಬಹುಶಃ ಇಲ್ಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡಿದರೆ ಮತ್ತು ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮತ್ತು ಇನ್ನೊಂದು, ಈಗ ಇವತ್ತು ಕೋಟಿಗಟ್ಟಲೆ ಫಂಡ್ ತಗೊಂಡಂಥ ಯೋಜನೆಗಳು ದಿಕ್ಕು ತಪ್ತಾ ಇದೆ. ಬಟ್ ಇಲ್ಲಿ ಯಾವುದೇ ಅನುದಾನವನ್ನು ತಗೊಂಡೇ ಮಾಡಿರ್ತಕ್ಕಂತಹ ಒಂದು ಯೋಜನೆ ಇವತ್ತು ಎಲ್ಲ ಖರ್ಚು ವೆಚ್ಚಗಳನ್ನು ಕಳೆದು ನಮಗೆ ತಿಂಗಳಿಂದ 10-15,000 ರೂಪಾಯಿ ನೆಟ್ ಇನ್ಕಮಲ್ಲಿ ಇದೆ. ಬಹುಶಃ ಇದು ವಿಶೇಷ. ಬಹುಶಃ ನಾವು ಇಲ್ಲಿ ಗಮನಿಸಿದ್ದೇವೆ ಸಾಕಷ್ಟು ಪಂಚಾಯತ್ನವರು ಇಲ್ಲಿ ಬಂದು ಜಗಳ ಮಾಡ್ತಾರೆ. ನೀವು ಅಲ್ಲಿ ಮಾಡುವಾಗ ಬೇಡ ಅಂತ ಹೇಳಿದ್ರಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಕಂಪೌಂಡ್ ಒಳಗಡೆ ಹಂಗೆ ನೋಡಿ ಇದೆ, ಪಕ್ಕದಲ್ಲಿ ಶಾಲೆ ಇದೆ, ಇಲ್ಲಿ ಮಾಡ್ಬೋದು, ನೀವು ಅಲ್ಲಿ ಯಾಕೆ ಆಗೋದಿಲ್ಲ ಬೇಡ ಅಂತ ಹೇಳಿದ್ರಿ ಅಂತೇಳಿ. ಬಹುಶಃ ಇಲ್ಲಿ ಬಂದು ನೋಡಿದರೆ ನೀವು ಎಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಇಲ್ಲಿ ನಮಗೆ 3 ವರ್ಷದಿಂದ ಏನಾದರೂ ಸಮಸ್ಯೆಗಳಾಗೋದಿದ್ದರೆ 3 ವರ್ಷದಿಂದ ಇಲ್ಲಿವರೆಗೆ ನಮಗೆ ಹತ್ರ ಇಲ್ಲಿ ನಡೆಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಏನೂ ತೊಂದರೆ ಇಲ್ಲದೆ ಆಗ್ತದೆ ಅನ್ನೋದಕ್ಕೆ ಬಹುಶಃ ಶಾಲೆ ಮಕ್ಕಳ ಆರೋಗ್ಯದಲ್ಲಿರ್ಬೋದು, ಅಂಗನವಾಡಿ ಮಕ್ಕಳ ಆರೋಗ್ಯ ಇರ್ಬೋದು, ನಮ್ಮ ಕಾರ್ಯಕರ್ತರ ಆರೋಗ್ಯ ಇರ್ಬೋದು. ಬಹುಶಃ ಯಾರಿಗೂ ಇವತ್ತಿನವರೆಗೆ 3 ವರ್ಷದಲ್ಲಿ ಏನೂ ತೊಂದರೆಗಳಾಗಲಿಲ್ಲ. ಆದ್ದರಿಂದ ನೀವು ಎಲ್ಲಿ ಬೇಕಾದರೂ ಮಾಡ್ಬೋದು. ಬಟ್ ಒಂದೇ ಒಂದಂತ ಹೇಳಿದ್ರೆ ನಾವು ಆಯಾ ದಿನದ್ದನ್ನು ಆಯಾ ದಿನವೇ ವಿಲೇವರಿ ಮಾಡಬೇಕು, ವಾಶ್ ಮಾಡಿ ಇಡಬೇಕು, ವಾಶ್ ಮಾಡಿ ಡ್ರೈ ಮಾಡಿ ಇಡಬೇಕು. ಆ ರೀತಿ ಮಾಡಿದರೆ ಖಂಡಿತ ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ, ಎಲ್ಲಿ ಬೇಕಾದರೂ ಮಾಡ್ಬೋದು. ಆರಂಭದಲ್ಲಿ ನಮಗೆ ಸುಮಾರು ಒಂದು 80% ಸಪೋರ್ಟ್ ಸಿಕ್ಕಿದೆ. ಬಟ್ ಕೆಲವರು ಅಪಸ್ವರಗಳು ಸ್ವಾಭಾವಿಕ ಇದ್ದೇ ಇರ್ತದೆ. ಕೆಲವರು ಹೇಳಿದರು ನಿಮಗೆ ಇದೆಲ್ಲ ಯೋಜನೆ ಇವರು ತಲೆ ಒಳಗಿದೆ, ಇದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಇನ್ನು ಕೆಲವರು ನಮ್ಮ ಹತ್ರ ಕಸನ ಇಲ್ಲ, ನಾವು ನಮಗೆ ಬಕೆಟ್ ಬೇಡ ಅಂತೇಳಿ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ವಿರೋಧ ಮಾಡಿದವರು ಇದ್ದಾರೆ. ಬಟ್ ನಾವು ಒಂದು ದೃಢ ನಿರ್ಧಾರವನ್ನು ತಗೊಂಡ್ವಿ ಆರಂಭದಲ್ಲೇ. ಈ ನೀವು ಬಕೆಟ್ ತಗೊಳ್ಳಿ, ಕಸ ಕೊಡಿ, ಬಿಡಿ, ನಾವು ಪಂಚಾಯತ್ ಏನು ಬೈಲಾ ಮಾಡ್ಕೊಂಡು ವಿಧಿಸಿದ್ದೇವೆ ಆ ಟ್ಯಾಕ್ಸನ್ನು ನೀವು ಕೊಡಲೇಬೇಕು. ನೀವು ಕಸವನ್ನು ಹೊರಗೆ ಚರಂಡಿಗೆ ಅಥವಾ ಹೊಳೆಗೆ ಅಥವಾ ಸುಟ್ಟರೆ ನಿಮಗೆ ಪೆನಾಲ್ಟಿ ವಿಧಿಸ್ತೇವೆ, ಅದಕ್ಕೆ ನೀವು ಬದ್ಧರಾಗಿರಬೇಕು. ಅದೇ ರೀತಿಯಲ್ಲಿ ಪೆನಾಲ್ಟಿಯನ್ನು ವಿಧಿಸಿದ್ದೇವೆ. ಕೆಲವು ಕಟ್ಟದೇ ಇದ್ದವರು ಸುಮಾರು 3-6 ತಿಂಗಳು ಬಿಟ್ಟು ಪಂಚಾಯತ್ ಯಾವುದೋ ಒಂದು ಕೆಲಸಕ್ಕೆ ಬಂದವಾಗ ನಿರ್ದಾಕ್ಷಿಣ್ಯವಾಗಿ ವಸೂಲು ಮಾಡಿದ್ದೇವೆ. ಯಾಕಂತೇಳಿದ್ರೆ ನಾವು ಉಳಿದ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಇರ್ತೇವೆ. ಈ ವಿಚಾರದಲ್ಲಿ ನಾವು ಫ್ಲೆಕ್ಸಿಬಲ್ ಆದರೆ ಇವತ್ತು 10 ಜನ ಬಾಕಿ ಇಡ್ತಾರೆ, ನಾಡ್ದು 50 ಜನ ಆಗ್ತದೆ, ಅದು 100 ಜನ ಆಗ್ತದೆ, ಆ ಮುಂದೊಂದು ದಿನ ನಮ್ಮದು ಕ್ಲೋಸೇ ಆಗ್ತದೆ. ಆದ್ದರಿಂದ ಇಂಥ ವಿಚಾರಗಳಲ್ಲಿ ಬಹುಶಃ ನಾವು ದೃಢ ನಿರ್ಧಾರವನ್ನು ತಗೊಂಡು ಯಾರಿಗೂ ಬಾಕಿ ಇಡಲಿಕ್ಕೆ ಬಿಡ್ತಾ ಇಲ್ಲ. ನಂತರ ದಿನಗಳಲ್ಲಿ ಹಣ ಕೊಟ್ಟರು, ಆಮೇಲೆ ಬಕೆಟನ್ನು ತಗೊಂಡ್ರು, ಇವತ್ತು ಎಲ್ಲರೂ ಕಸ ಕೊಡ್ತಾ ಇದ್ದಾರೆ. ಇವತ್ತು ಪಂಚಾಯತ್ನ ವ್ಯಾಪ್ತಿಯ ಎಲ್ಲ ಮನೆಯಲ್ಲಿ, ಪ್ರತಿ ಮನೆಯಲ್ಲಿ ಇವತ್ತು ನಮ್ಮ ಬಕೆಟ್ ಇದೆ. ಪ್ರತಿ ಪೇಟೆ ಭಾಗದಿಂದ ಮತ್ತು ಗುಂಪು ಮನೆ ಏನಿದೆ ಅಲ್ಲಿಂದ ನಾವು ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ. ಹಳ್ಳಿ ಭಾಗದಿಂದ ವಾರಕ್ಕೊಮ್ಮೆ ಕಸ ಕಲೆಕ್ಟ್ ಮಾಡ್ತೇವೆ. ಯಾಕಂದರೆ ಅವರ ಹಸಿ ಕಸವನ್ನು ನಮ್ಗೆ ಕೊಡುವುದಿಲ್ಲ, ಯಾಕಂದರೆ ಅವ್ರ ಹತ್ರ ದನ ಇರ್ತದೆ, ದನದ ಕೊಟ್ಟಿಗೆ ಇದೆ, ಗೊಬ್ಬರದ ಗುಂಡಿ ಇರ್ತದೆ, ತೋಟ ಇರ್ತದೆ, ಅದು ಹಸಿ ಕಸ ನಮ್ಗೆ ಕೊಡುವುದಿಲ್ಲ, ಒಣ ಕಸವನ್ನು ಮಾತ್ರ ಕೊಡ್ತಾರೆ. ಅದನ್ನು ವಾರಕ್ಕೆ ಒಮ್ಮೆ ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದೇವೆ.
ಅಂತೂ ಪ್ರತಿ ಮನೆಯಿಂದ ಕಲೆಕ್ಟ್ ಮಾಡ್ತೇವೆ ಮತ್ತು ಪ್ರತಿಯೊಬ್ಬರೂ ಇವತ್ತು ನಾವು ವಿಧಿಸುವ ಟ್ಯಾಕ್ಸನ್ನು ನಮಗೆ ಕೊಡ್ತಾ ಇದ್ದಾರೆ. ಬಹುಶಃ ಇದ್ರೆ ಅಂದರೆ ಯಶಸ್ಸು ಇಷ್ಟು ಬರಲಿಕ್ಕೆ ನನ್ನ ಹತ್ರ ಮುಖ್ಯ ಕಾರಣ ಬಹುಶಃ ನಾನು ಕಂಡುಕೊಂಡಾಗೆ ಮೂರು ಕಾರಣಗಳು. ಒಂದು, ನಮ್ಮ ಪಂಚಾಯತ್ ನೀರಲ್ಲಿರ್ತಕ್ಕಂಥ ಒಂದು ಒಮ್ಮತದ ನಿರ್ಧಾರಗಳು. ನಾವೇನೋ ಒಂದು ತೀರ್ಮಾನ ತಗೊಳ್ತೇವೆ, ತಗೊಂಡವ್ರಿಗೆ ಪ್ರತಿ ಅಧ್ಯಕ್ಷರು ತಗೊಂಡ ತೀರ್ಮಾನಕ್ಕೆ ಉಪಾಧ್ಯಕ್ಷರು ಸದಸ್ಯರು ಇರ್ಬೋದು ಅಥವಾ ಪಿ ಡಿ ಒ ಕಾರ್ಯದರ್ಶಿ ಸಿಬ್ಬಂದಿ ವರ್ಗದವ್ರು ಇರ್ಬೋದು, ಬಹುಶಃ ಎಲ್ಲ ಒಂದೇ ಮನಸ್ಸಿಂದ ಕೆಲಸ ಮಾಡೋದು ನಮ್ಮ ಸಕ್ಸಸ್ಸಿನ ಒಂದು ಭಾಗ. ಇನ್ನೊಂದು ಭಾಗ ಬಹುಶಃ ಪಬ್ಲಿಕ್ ಸಪೋರ್ಟ್. ನೀವು ಪಬ್ಲಿಕ್ ಸಪೋರ್ಟ್ ಇಲ್ಲದೆ ಯಾವುದೇ ಕಾರಣಕ್ಕೆ ಇಂಥ ಯೋಜನೆಗಳು ಸಕ್ಸಸ್ ಆಗಲಿ ಖಂಡಿತ ಸಾಧ್ಯ ಇಲ್ಲ. ನಮ್ಮಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನನ್ನು ಸಾಕಷ್ಟು ನಾವು ಕಂಡುಕೊಂಡಿದ್ದೇವೆ, ಅದು ನಮ್ಮ ಸಕ್ಸಸ್ಸಿನ ಇನ್ನೊಂದು ಭಾಗ. ಇನ್ನೊಂದು ಪ್ರಮುಖವಾಗಿ ನಮ್ಮ ಎಸ್ ಎಲ್ ಎಂ ಟೀಮ್. ಈ ಟೀಮ್ ಏನಿದೆ, ಬಹುಶಃ ಇವರು ಬರೀ ಸಂಬಳಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ, ಸೇವಾ ಮನೋಭಾವದಿಂದ ಮಾಡ್ತಾ ಇರೋದ್ರಿಂದ ಇಂಥ ಒಂದು ಟೀಮ್ ನಮ್ಮ ಹತ್ರ ಸಿಕ್ಕಿರೋದ್ರಿಂದ ನಮಗೆ ಇವತ್ತು ಸಕ್ಸಸ್ಸನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಎನ್ನುವ ಆಂದೋಲನದ ಮುಖಾಂತರ ಪ್ರತಿ ಅಂಗಡಿ ಮನೆಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಬಹುಶಃ 100% ಬ್ಯಾನ್ ಮಾಡಬೇಕಂತೇಳಿ ತೀರ್ಮಾನವನ್ನು ತಗೊಂಡು ಒಂದು ಹೆಜ್ಜೆಯನ್ನು ಸಹ ಮುಂದಿಟ್ಟಾಗಿದೆ, ಅವ್ರಿಗೆ ಕಟ್ ಆಫ್ ಡೇಟನ್ನೆಲ್ಲ ಕೊಟ್ಟಾಗಿದೆ. ಬಟ್ ಅದೇ ಟೈಮ್ ಕೊರೋನಾ ಬಂದಿರೋದ್ರಿಂದ ಸ್ವಲ್ಪ ಲಾಕ್ಡೌನ್ ಬಂತು, ಅದರಿಂದ ನಾವು ಸ್ವಲ್ಪ ಅಲ್ಲಿ ಕೈಬಿಟ್ವಿ. ಪ್ರತಿ ಮನೆಗೆ ಬ್ಯಾಗನ್ನು ಕೊಡಬೇಕಂತೇಳಿ ತಯಾರು ಮಾಡಿ ಇಟ್ಟಿದ್ದೇವೆ. ಈಗ ಪ್ರತಿ ಮನೆಗೆ ಬಟ್ಟೆ ಬ್ಯಾಗನ್ನು ಕೊಡ್ತಾ ಇದ್ದೇವೆ. ಬಹುಶಃ ಸಾಕಷ್ಟು ಸ್ವಲ್ಪ ಬಳಕೆ ನಾವು ಅಷ್ಟೆಲ್ಲ ಪ್ರಚಾರ ಮಾಡಿದ್ರಿಂದ ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗಿರ್ಬೋದು, ಅದು ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿಲ್ಲ. ಇನ್ನು ಸಾಕಷ್ಟು ಅದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವ ಕೆಲಸವನ್ನು ಮಾಡಿದ್ದೇವೆ ಮತ್ತು ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ನಿರಂತರ ಪ್ರಯತ್ನವನ್ನು ಖಂಡಿತ ಮಾಡ್ತಾ ಇರ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಏನಿದೆ, ಇದು ನಾವು ಮಾರ್ಕೆಟಲ್ಲಿ ಇವತ್ತು ನಾವು ಕೆ ಜಿಗೆ 8 ರೂಪಾಯಿ, 6 ರೂಪಾಯಿ, 4 ರೂಪಾಯಿ, 2 ರೂಪಾಯಿ ಇಷ್ಟಕ್ಕೆ ಸೇಲ್ ಮಾಡ್ತಾ ಇದ್ವಿ. ಆಮೇಲೆ ಸಿಲ್ವರ್ ಕೋಟೆಡ್ ಕವರ್ಸ್ ಅಂತೇಳಿ ಏನು ಬರ್ತಾ ಇದೆ, ಇದಕ್ಕೆ ನಾವು 3 ವರ್ಷದಿಂದ ನಮಗೆ ಮಾರುಕಟ್ಟೆನೆ ಕಂಡುಕೊಳ್ಳಿಕ್ಕಾಗಲಿಲ್ಲ. ಇವತ್ತು ನಮ್ಮ ಹತ್ರ ಹೆಚ್ಚು ಕಡಿಮೆ 5 ಟನ್ ಹತ್ರ ಸ್ಟಾಕ್ ಇದೆ, ಮಾರುಕಟ್ಟೆನೆ ಕಂಡುಕೊಳ್ಳಿಕ್ಕಾಗಲಿಲ್ಲ. ಬಟ್ ಏನಾಗಿದೆ ಅಂತೇಳಿ, ಇವತ್ತು ನಾವು ಶ್ರೆಡ್ಡರ್ ಘಟಕವನ್ನು ಈಗ ಅಳವಡಿಸಿದ್ದೇವೆ, ಅದರಲ್ಲಿ 2-5 mm ಆಗಿ ಅದನ್ನು ಪುಡಿ ಮಾಡ್ತೇವೆ. ಪುಡಿ ಮಾಡಿದ್ದು ರಸ್ತೆ ಕಾಮಗಾರಿಗೆ ಅದು ಬಳಸಲ್ಪಡ್ತದೆ. 90:10 ratio 9:1 ratio ಡಾಮರ್ ಜೊತೆ ಇದನ್ನು ಮಿಕ್ಸ್ ಮಾಡ್ತಾರೆ. ಅದರಿಂದ ರಸ್ತೆ ಬಾಳಿಕೆಯೂ ಜಾಸ್ತಿ ಬರ್ತದೆ, ಮಳೆ ನೀರು ಅದರಲ್ಲಿ ಇಂಗುವಂಥದ್ದು ಕಡಿಮೆ ಆಗ್ತದೆ, ರೋಡಿನ ಬಾಳಿಕೆ ಜಾಸ್ತಿ ಬರ್ತದೆ. ಅದಕ್ಕಾಗಿ ಸ್ವಲ್ಪ ಉತ್ತಮ ರೇಟ್ ಸಹ ನಮಗೆ ಸಿಕ್ಕಿದೆ. ಈಗ ಸುಮಾರು 25 ಟನ್ ಆರ್ಡ್ರ್ ನಮ್ಮ ಹತ್ರ ರೆಡಿ ಇದೆ. ನಮ್ಮ ಹತ್ರನೇ ಸುಮಾರು ಒಂದು 6-7 ಟನ್ ಸ್ಟಾಕ್ ನಮ್ಮ ಹತ್ರನೇ ಇದೆ, ಮತ್ತು ಇತರ ಪಂಚಾಯತಿ ಸಹ ತಂದು ನಾವು ಅದನ್ನು ರೆಡಿ ಮಾಡಿ ಅವರ ಡೀಲರಿಗೆ ಕೊಡಲಿಕ್ಕೆ, ಚೆನ್ನೈದ ಒಬ್ಬರು ಡೀಲರ್ ನಮ್ಗೆ ಸಿಕ್ಕಿದ್ದಾರೆ, ಅವರಿಗೆ ಸಪ್ಲೈ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಈಗ ಬೇರೆ ಯಾವುದೂ ವಿಚಾರವೂ ಅಲ್ಲ, ಜಾಗ ವಿಚಾರ ಅಲ್ಲ, ಹಣ ವಿಚಾರ ಅಲ್ಲ, ಬಹುಶಃ ನಮಗೆ ಮಾಡಬೇಕನ್ನೋ ಇಚ್ಛಾಶಕ್ತಿ ಮತ್ತು ಸರಿಯಾದೊಂದು ಯೋಜನೆ ನಮ್ಮ ಹತ್ರ ಇದ್ದರೆ ಖಂಡಿತ ನಾವು ಅದರಲ್ಲಿ ಯಶಸ್ಸನ್ನು ಕಂಡುಕೊಳ್ಳೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ವಣ್ಸೆ ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರೂಪಾ ಗೋಪಿ ಈ ಪಂಚಾಯತ್ನಲ್ಲಿ ಕಳೆದ 2 ವರ್ಷದಿಂದ ಪಿ ಡಿ ಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವಣಸೆ ಗ್ರಾಮ ಪಂಚಾಯತ್ ಅದೇ ಅದು ಹೆಸರುವಾಸಿಯಾಗಿರುವಂಥದ್ದೇ. ಎಸ್ ಎಲ್ ಆರ್ ಎಂ ಘಟಕವನ್ನು ಪ್ರಪ್ರಥಮ ಬಾರಿಗೆ ಅದು ನಿರ್ವಹಣೆ ಘಟಕವನ್ನು ಆರಂಭ ಮಾಡಿ ಅದನ್ನು ನಿರ್ವಹಿಸುವುದರಲ್ಲಿ ಒಂದು ಮುಂಚೂಣಿ ಸ್ಥಾನದಲ್ಲಿ ಇದೆ. ಈಗ ಅದೇ ಅಂದರೆ ಎಲ್ಲ ಪಂಚಾಯತ್ಗಳಿಗೂ ಈ ಘನತ್ಯಾಜ್ಯ ವಿಲೇವಾರಿ, ಘನದ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿ ಅನ್ನುವಂಥದ್ದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಅಂದರೆ ಅದರಲ್ಲಿ ಈಗ ಹೆಚ್ಚು ಅಂದರೆ ರಸ್ತೆ ರೋಡ್ ಸೈಡ್ ಇರುವಂಥ ಪಂಚಾಯತ್ಗಳಿರ್ಬೋದು ಅಥವಾ ಸ್ವಲ್ಪ ಇಂಟೀರಿಯರ್ ಪಂಚಾಯತ್ ಇರ್ಬೋದು, ಎಲ್ಲರಿಗೂ ಕೂಡ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡುವುದು ಒಂದು ಅತಿ ದೊಡ್ಡ ಸಮಸ್ಯೆ. ಈ ಸಮಸ್ಯೆಯನ್ನು ಅಂದರೆ ಅದು ಈಗ ನಮ್ಮ ಉಡುಪಿ ಜಿಲ್ಲೆ ಮೊದಲು ಇದು ಬಹಿರ್ದೆಸೆ ಮುಕ್ತ ಒಂದು ಜಿಲ್ಲೆ ಆದ ನಂತರ ಈ ಘನತ್ಯಾಜ್ಯವನ್ನು ನಿರ್ವಹಣೆ ಮಾಡುವುದಕ್ಕೆ ಹೆಚ್ಚಿನ ಒತ್ತು ಕೂಡ ಕೊಟ್ಟರು ನಮ್ಮಲ್ಲಿ. ಅದೇ ನಿಟ್ಟಿನಲ್ಲಿ ಎಲ್ಲ ಪಂಚಾಯತ್ಗಳಿಗೂ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ, ನೀವು ಘನತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಕ್ಕೆ ನೀವು ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು ಸರ್ಕಾರದ್ದು ಕೂಡ ಒಂದು ಆದೇಶ. ಅದೇ ರೀತಿಯಲ್ಲಿ ನಮ್ಮ ಮೇಲಧಿಕಾರಿಗಳಿಂದನೂ ಕೂಡ ಈ ನಿಟ್ಟಿನಲ್ಲಿ ನೀವು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ವಣಸೆ ಗ್ರಾಮ ಪಂಚಾಯತ್ ಕೂಡ ಇದು ಒಂದಂದರೆ ಹೋಬಳಿ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಕೂಡ ಆ ಸಮಸ್ಯೆ ಯಾವಾಗಲೂ ಇರ್ತಾ ಇತ್ತು. ಕಸದ ರಾಶಿ ದಿನನಿತ್ಯ ಇದಾಗುವಂಥದ್ದು, ಪೇಟೆ ಬದಿಯಲ್ಲಿ ಕಸದ ರಾಶಿ ಕಾಣುವಂಥದ್ದು, ಈ ಥರದ್ದು ದಿನನಿತ್ಯ ಪೇಪರ್ನಲ್ಲಿ ಬರುವಂಥದ್ದು, ಅದನ್ನು ದಿನವೈ ನೋಡಿದಾವಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ಈ ನಿಟ್ಟಿನಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು, ಇದೊಂದು ಸಮಸ್ಯೆಯಾಗಿ ತಲೆನೋವಾಗಿ ಕಾಣ್ತಾ ಇದೆ ಅಂತ ಹೇಳಿ ಈ ಬಗ್ಗೆ ಒಂದು ಏನಾದರೂ ಒಂದು ಪರಿಣಾಮಕಾರಿ ಸ್ಟೆಪ್ಪನ್ನು ತೊಗೊಳ್ಬೇಕು ಅಂತ ಹೇಳಿ ಅವರೊಂದು ಮನಸ್ಸಲ್ಲೇ ನಿರ್ಧಾರ ಮಾಡಿಕೊಂಡು ಇದಕ್ಕೆ ಏನಾದರೂ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಬೇಕು
ಮಾಡಬೇಕು ಅಂತ ಹೇಳಿ ಅವರು ಕೂಡ ಒಂದು ಮನಸ್ಸು ಮಾಡಿದರು. ಅದೇ ಸಮಯದಲ್ಲಿ ನಮಗೂ ಕೂಡ ಆವಾಗ ಡಿ ಸಿ ಮೇಡಮ್ ಇದ್ದವರು ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಎಲ್ಲ ಜಿಲ್ಲಾಡಳಿತದಿಂದ ಎಲ್ಲರಿಗೂ ಒಂದು ಕಾರ್ಯಾಗಾರ ಇದು ಮಾಡಿದರು. ಘನ ಮತ್ತು ದ್ರವ ತ್ಯಾಜ್ಯದ ಬಗ್ಗೆ ಒಂದು ಸಂಪನ್ಮೂಲ ವ್ಯಕ್ತಿ ವೆಲ್ಲೂರು ಶ್ರೀನಿವಾಸನ್ ಅವರಿಂದ ಎಲ್ಲರಿಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೆ ಇವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಮತ್ತು ಮೇಲ್ವಿಚಾರಕರಿಗೂ ಕೂಡ ಎಲ್ಲ ತರಬೇತಿಯನ್ನು ಕೊಡಿಸಿ ಎಲ್ಲ ಗ್ರಾಮ ಪಂಚಾಯತ್ಗಳು ನೀವು ಈ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತೆಗೆದುಕೊಂಡು ಘನತ್ಯಾಜ್ಯ ವಿಲೇವಾರಿ ಮಾಡಬೇಕು ಅಂತ ಹೇಳಿ ಇದು ಮಾಡಿದರು. ನಂತರ ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದನ್ನು ಸ್ವಲ್ಪ ಜಾಸ್ತಿನೇ ಅದರದ ಬಗ್ಗೆ ಸ್ವಲ್ಪ ಮೋಟಿವೇಟ್ ಆದರು. ಈ ಗ್ರಾಮ ಪಂಚಾಯತಲ್ಲಿ ಇದ್ರ ಬಗ್ಗೆ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿ ಅಷ್ಟೊತ್ತಿಗೆ ಪೈಲಟ್ ಪ್ರಾಜೆಕ್ಟ್ ಆಗಿ ವಣಸೆ ಗ್ರಾಮ ಪಂಚಾಯತನ ಕೂಡ ಆಯ್ಕೆ ಮಾಡಿಕೊಂಡ್ರು. ಇದ್ದಂಥದ್ದೇ ಹಳೆ ಕಟ್ಟಡಗಳನ್ನೆಲ್ಲ ಬಳಸಿಕೊಂಡು ಅದನ್ನೇ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಕೊಂಡು ಅದಕ್ಕೆ ಘಟಕಕ್ಕೆ ಯಾವ ರೀತಿ ಬೇಕೋ ಆ ರೀತಿಯೆಲ್ಲ ಅದನ್ನು ಮಾರ್ಪಾಡು ಮಾಡಿಕೊಂಡಿದ್ದು, ಹಾಗೆ ವೆಹಿಕಲನ್ನು ಪರ್ಚೇಸ್ ಮಾಡಿ ಬೇಕಾದಂಥ ಅಗತ್ಯ ಸಾಮಗ್ರಿಗಳನ್ನೆಲ್ಲ ಇದು ಮಾಡಿಕೊಂಡು ಒಂದು ಘಟಕವನ್ನು ರಚನೆ ಮಾಡಿತು. ಜನರು ಕೂಡ ಒಂದು 40-50 ಜನರ ಟೀಮ್ ಇದೆ, ಅವರು ಕೂಡ ಗ್ರಾಮ ಪಂಚಾಯತ್ ಒಟ್ಟಿಗೆ ಅವರು ಕೂಡ ಸಹಕಾರವನ್ನು ಕೊಟ್ಕೊಂಡು ಇದನ್ನು ಮಾಡಿರುವಂಥದ್ದು. ಈಗ ಇಲ್ಲಿ ಪಕ್ಕದಲ್ಲಿ ಶಾಲೆ ಇದೆ, ಮುಂದೆ ಅಂಗನವಾಡಿ ಇದೆ, ಆ ಮಧ್ಯದಲ್ಲಿ ಇದೊಂದು ಕಾರ್ಯನಿರ್ವಹಣೆ ಮಾಡ್ತಾ ಉಂಟು. ಅದೇ ಈಗ ನಾವು ಫಸ್ಟ್ ಸ್ಟಾರ್ಟಪ್ ಮಾಡಿದಾವಾಗ ಪೂರ್ತಿಯಾಗಿ ಘಟಕ 6 ತಿಂಗಳವರೆಗೆ ಅದು ಪೂರ್ತಿಯಾಗಿ ಪಂಚಾಯತ್ ಎಲ್ಲ ನಿರ್ವಹಣೆ ಮಾಡಿರುವಂಥದ್ದು. 6 ತಿಂಗಳವರೆಗೆ ಫುಲ್ ಲಾಸಲ್ಲೇ ನಡೆದಿತ್ತು ಘಟಕ. ಅದರ ನಂತರ ನೆಕ್ಸ್ಟ್ ನಾವು ಚಿತ್ತೂರು ಪಂಚಾಯತನ್ನು ನಮ್ಮ ಇದರೊಟ್ಟಿಗೆ ಸೇರಿಸ್ಕೊಂಡ್ವಿ. ಅದರ ನಂತರ 1 ವರ್ಷದವರೆಗೆ ಒಂದು 20-30 ಸಾವಿರದವರೆಗೆ ನಷ್ಟ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕಡೆಗೆ ಮತ್ತೆ ಪುನಃ ನಾವು ಇನ್ನೊಂದು ಪಂಚಾಯತ್ ಇಡೂರು ಕುಂಜಾಡಿ ಗ್ರಾಮ ಪಂಚಾಯತನ್ನು ಈ ಘಟಕದೊಟ್ಟಿಗೆ ಸೇರಿಸ್ಕೊಂಡ್ವಿ. ಅದರ ನಂತರ ಒಂದು 14 ತಿಂಗಳಿಗೆ ಸಾಧಾರಣ ಒಂದು 10-15 ಸಾವಿರದವರೆಗೆ ಈಗ ನಾವು ಲಾಭಾಂಶದಲ್ಲಿ ಘಟಕ ನಡೀತಾ ಉಂಟು. ಆ ರೀತಿಯಲ್ಲಿ ಅಂದರೆ ಒಂದು ಸೆಲ್ಫ್ ಸಸ್ಟೈನ್ ಆಗಿ ಈಗ ಘಟಕ ನಡೀತಾ ಉಂಟು ಆ ರೀತಿಯಲ್ಲಿ. ಮತ್ತು ಒಂದು ಮಾದರಿಯಾಗಿ ಕೂಡ ಘಟಕ ಒಂದು ನಿರ್ವಹಣೆ ಮಾಡ್ತಾ ಇದೆ. ಈಗ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಗ್ರಾಮ ಪಂಚಾಯತ್ ಕಡೆಗಳಿಂದನೂ ಕೂಡ ಈ ನಮ್ಮ ಘಟಕವನ್ನು ವೀಕ್ಷಣೆ ಮಾಡಿಕೊಂಡು ನಮ್ಮ ಘಟಕದ ಮಾದರಿಯಲ್ಲೇ ಕೂಡ ಕೆಲವೊಂದು ಗ್ರಾಮ ಪಂಚಾಯತ್ಗಳು ಘಟಕವನ್ನು ನಿರ್ಮಾಣ ಮಾಡಿ ತ್ಯಾಜ್ಯ ವಿಲೇವಾರಿ ಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬರೀ ಒಂದು SLRM ಆಯಿತು, ಒಂದು ಹೆಸರು ಬಂತು ಅಂತ ಹೇಳಿಕೊಂಡು ಅಲ್ಲಿಗೆ ಕೆಲಸ ಮುಗೀತು ಅನ್ನುವಂಥದ್ದಲ್ಲ. ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ್ಯಾವ ವಿಷಯಗಳನ್ನು ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದನ್ನು ಅವರು ಎಲ್ಲ ಭಾಗದಲ್ಲೂ ಅದನ್ನು ಯೋಚನೆ ಮಾಡಿ ಆಯಾ ಭಾಗಕ್ಕೆ ಅಥವಾ ಆಯಾ ಇದಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು, ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು ಅನ್ನೋಂಥದ್ದನ್ನು ಮಾಡಿದರು. ಹಾಗೆ ನಮ್ಮಲ್ಲಿ ವಣಸೆ ಗ್ರಾಮ ಪಂಚಾಯತಲ್ಲಿ ಯಾವುದೇ ಫ್ಯಾಕ್ಟ್ರಿ ಕಾರ್ಖಾನೆಗಳಿಲ್ಲ. ಹಾಗಾಗಿ ಈ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋರಿಗೆ ಸ್ವಲ್ಪ ಅಂದರೆ ಕೆಲಸ ಕಾರ್ಯಗಳು ಅಂದರೆ ಆ ರೀತಿಯ ಕಾರ್ಖಾನೆಗಳಿಗೆ ಹೋಗಿ ಮಾಡುವಂಥ ಕೆಲಸ ಕಾರ್ಯಗಳು ಯಾವುದೂ ಇಲ್ಲ. ಹಾಗಾಗಿ ಒಂದು ಯೋಚನೆ ಅಂದರೆ ಅವ್ರನ್ನ ಒಂದು ಸ್ವಾವಲಂಬಿ ಮಾಡಬೇಕು, ಅವರು ಕೂಡ ಸ್ವ ಉದ್ಯೋಗ ಮಾಡಿಕೊಂಡು ಅವರ ಜೀವನೋಪಾಯಕ್ಕೆ ಏನಾದರೂ ಒಂದು ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಧ್ಯಕ್ಷರು ಅದನ್ನು ಕೂಡ ಯೋಚನೆ ಮಾಡಿ ಸ್ತ್ರೀಯರಿಗೆ ಒಂದು ಸ್ವ ಉದ್ಯೋಗಕ್ಕಾಗಿ ಅವರಿಗೊಂದು ಮೊದಲು ಏನು ಯಾವುದಾದ್ರೂ ಒಂದು ವಿಷಯದಲ್ಲಿ ಟ್ರೈನಿಂಗ್ ಬೇಕು, ಅದಕ್ಕೋಸ್ಕರ ಹೊಲಿಗೆ ತರಬೇತಿ ಕೇಂದ್ರ ಫ್ರೀಯಾಗಿ ಅವರಿಗೆ ಹೊಲಿಗೆ ತರಬೇತಿಯನ್ನು ಕೊಡುವಂಥದ್ದು, ಆ ರೀತಿ ಫ್ರೀ ಕೋರ್ಸನ್ನು ಆರಂಭ ಮಾಡಿದರು ಸ್ವಾವಲಂಬನ ಕೇಂದ್ರ ಅಂತ ಹೇಳಿ. ಅದರಲ್ಲಿ ಈಗ ಒಂದು ಬ್ಯಾಚಲ್ಲಿ ಸಾಧಾರಣ ಒಂದು 45 ಜನರಂತೆ ಈಗ 2 ಬ್ಯಾಚ್ ಮುಗಿಸಿದ್ದಾರೆ, ಟ್ರೈನಿಂಗ್ ಆಗಿದೆ. ಹಾಗೆ ಈಗ 3ನೇ ಬ್ಯಾಚ್ ನಡೀತಾ ಉಂಟು. ಆ ಲೆಕ್ಕದಲ್ಲಿ ಅದರಲ್ಲಿ ಈಗ ಸುಮಾರು ಜನ ಅವರೇ ಸ್ವ ಉದ್ಯೋಗವನ್ನು ಮನೆಯಲ್ಲಿ ಮಾಡಿಕೊಂಡು ಅವರ ಜೀವನೋಪಾಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಲೆಕ್ಕದಲ್ಲಿ. ಮತ್ತು ಈಗ ಶಾಲೆ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿರುವಂಥದ್ದು ಇರ್ಬೋದು, ಅದರಲ್ಲೂ ಕೂಡ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇದ್ದಿತ್ತು. ಅಲ್ಲಿ ಮಕ್ಕಳ ಸಂಖ್ಯೆನ ಅದನ್ನು ಇಂಗ್ಲೀಷ್ ಮೀಡಿಯಂ LKG ಐದನೇ ಕ್ಲಾಸ್ವರೆಗೆ ಮಾಡಿ ಇಂಗ್ಲೀಷ್ ಮೀಡಿಯಂ ತರಗತಿಗಳನ್ನು ಮಾಡಿ ಮಕ್ಕಳ ಬರಲಿಕ್ಕೆ ಮೋಟಿವೇಟ್ ಮಾಡಿ ಪೇರೆಂಟ್ಸ್ ಕೂಡ ಈಗ ಎಲ್ಲರೂ ಕೂಡ ಬೇರೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಬಿಟ್ಟು ಈ ಶಾಲೆಗೆ ಕಳಿಸ್ಲಿಕ್ಕೆ ಒಂದು ರೀತಿ ಕಾಂಪಿಟಿಷನ್ ಇದರ ಲೆಕ್ಕದಲ್ಲಿ ಬಂದು ಈಗ ಸೇರಿಸ್ತಾ ಇದ್ದಾರೆ ಆ ಲೆಕ್ಕದಲ್ಲಿ. ಅಲ್ಲಿ ಕೂಡ ಈಗ ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಈಗ ಸುಮಾರು 300 ಮಕ್ಕಳು ಕಲಿತಾ ಇದ್ದಾರೆ. ಆ ರೀತಿ ಅಂದರೆ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು ಅವ್ರಿಗೆ ಸಪೋರ್ಟಿವ್ ಆಗಿ ಯಾವ ರೀತಿ ಬೇಕೋ ಆ ರೀತಿ ನಾವಿರ್ಬೋದು ಕಾರ್ಯದರ್ಶಿಯವರು ಹಾಗೆ ಸಿಬ್ಬಂದಿಗಳೆಲ್ಲರೂ ಸೇರಿ ಜನರ ಸಹಕಾರವನ್ನು ತೆಗೆದುಕೊಂಡು ಅವರಿಗೆ ಸಹಕಾರ ನೀಡ್ತಾ ಬಂದಿದ್ದೇವೆ. ಹಾಗಾಗಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದಾವೆ. ಇವತ್ತು ಈಗ ಒಂದು ಸಾರ್ವಜನಿಕ ಶೌಚಾಲಯ ಮತ್ತು ಒಂದು ಬಸ್ ನಿಲ್ದಾಣ ಕಟ್ಟಡ ಹಾಗೆ ಹೊಸ ಅಂಗನವಾಡಿ ಕಟ್ಟಡ ಎಲ್ಲ ಉದ್ಘಾಟನೆ ಆಯಿತು. ಹಾಗೆ ಅಂದರೆ ಎಲ್ಲ ಕಡೆಯಿಂದನೂ ಎಲ್ಲ ದಿಕ್ಕಿನಲ್ಲೂ ಅಭಿವೃದ್ಧಿಗಳು ಆಗಬೇಕು ಅನ್ನೋದು ಅವರದೊಂದು ಆಶಯ. ಅದ್ರ ಥರನೇ ನಡ್ಕೊಂಡು ಹೋಗ್ತಾ ಇದ್ದೇವೆ. ತ್ಯಾಜ್ಯ ಸಂಗ್ರಹಣೆ ಮಾಡುವ ವಿಧಾನದ ಬಗ್ಗೆ ವಾಹನ ಚಾಲಕರಾದ ಸತೀಶ್ ಅವರು ಹೇಳ್ತಾರೆ. ನನ್ನ ಹೆಸರು ಸತೀಶ್ ಅಂತ, ನಾನು SLRM ವಾಹನ ಚಾಲಕರು. ಈ SLRM ಮೂಲ ಕಾರಣ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಉದಯ ಕುಮಾರ್ ಶೆಟ್ಟರು.
ಅವ್ರಿಗೇನಂದರೆ ವಣಸೆಪೇಟೆಯಲ್ಲಿ ಸಿಕ್ಕಾಪಟ್ಟೆ ಕಸ ರೋಡಲ್ಲಿ ಬಿದ್ದಿದ್ದು, ಅಲ್ಲಲ್ಲಿ ಗಲೀಜಿರೋದು, ಇದನ್ನೆಲ್ಲ ಮನಗಂಡು ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ್ ಎಂಬ ಈ ಇದನ್ನು ಮೈಂಡಲ್ಲಿ ಇದು ಮಾಡಿಕೊಂಡು ಈ ಎಸ್ ಎಲ್ ಆರ್ ಎಂ ಅಂತ ಈ ಸಂಘವನ್ನು ಸ್ಥಾಪನೆ ಮಾಡಿದರು. ಉಡುಪಿಯಲ್ಲಿ ಟ್ರೈನಿಂಗ್ ಅಂತ 9 ಜನ ಹೋಗಿದ್ದಾರೆ. ನಾನು ಬಂದು 7 ವರ್ಷ ಆಗ್ತಾಯಿದೆ. ಮೊದಲು ಬೇರೆಯೊಬ್ಬರು ಇದ್ದಿದ್ರು. ಆವಾಗ ನಾವು ವಣಸೆಯಲ್ಲಿರುವಾಗ ನಾವು ನೋಡ್ತಿದ್ದೀವಿ, ಅಂದರೆ ಸಿಕ್ಕಾಪಟ್ಟೆ ಅಲ್ಲಲ್ಲಿ ಬಾಟ್ಲಿ ಬಿದ್ದಿದ್ದು, ಗಲೀಜು ಹಾಕಿದ್ದು, ಊಟದ್ದು ಒಂದೇ ಇಡಲಿಲ್ಲ. ವಣಸೆ ಬ್ರಿಡ್ಜಿಗಿದ್ದೀಚೆಗೆ ಮನುಷ್ಯರು ಹೋಗುವ ಸ್ಥಿತಿಯಲ್ಲಿರಲಿಲ್ಲ, ಆ ಥರ ಇದ್ದಿದೆ. ಇವಾಗ ಅದೇನಾಯ್ತಂದರೆ ಈ ಎಸ್ ಎಲ್ ಆರ್ ಎಂ ಮಾಡಿದ ಮೇಲೆ ಜನರಿಗೂ ಸ್ವಲ್ಪ ಅರಿವು ಮೂಡಿದೆ. ಈಗ ಅಂದರೆ ಅದ್ರ ಬಗ್ಗೆ ಕೆಲಸ ಮಾಡಬೇಕಂತೇಳಿ ಅರಿವು ಮೂಡಿದೆ. ಇದಕ್ಕೆಲ್ಲರೂ ಸಪೋರ್ಟು ಸಹ ಇದೆ. ಈ ಎಸ್ ಎಲ್ ಆರ್ ಮಾಡಲಿಕ್ಕೆ ಎಲ್ಲ ಒಂದು 80% ಜನ ಸಪೋರ್ಟ್ ಮಾಡಿದ್ದಾರೆ. ಒಂದು 20% ಜನ ವಿರೋಧ ಇದ್ದಿತ್ತು ಆವಾಗ ಸ್ಟಾರ್ಟಿಂಗ್ ಮಾಡುವಾಗ. ಇವಾಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ರಾಜಕೀಯದಲ್ಲೂ ಒಂದು ಸ್ವಲ್ಪ ಏರುಪೇರು ಬಂದಿದೆ. ಅದರಿಂದ ಈಗ ಎಲ್ಲ ಒಟ್ಟಾಗಿ ಈ ನಮ್ಮ ವಂಚೆ ಗ್ರಾಮ ಮತ್ತು ಸ್ವಚ್ಛ ಆಯ್ತಲ್ಲ ಅಂದೇಳಿ ಜನರ ಮನಗಂಡು ಈಗ ಎಲ್ಲರೂ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಕಸದವ್ರು ಬಂದರೆ ಕಸದವ್ ಬಂದು ಈ ಥರ ಎಲ್ಲ ನಮಗೆ ಅಂದರೆ ಆ ಥರ ಎಲ್ಲ ನೋಡಿದ್ದಾರೆ. ಇವಾಗ ಅದು ಆ ಥರ ಇಲ್ಲ, ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಇದು ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಹಾಗೆ ಇಲ್ಲಿ ನಮ್ಮಲ್ಲಿ ನಾವು ಈಗ 9 ಜನ ಇದ್ದೀವಿ. ಅಂದರೆ ಇಲ್ಲಿ ಎಲ್ಲ ಜಾತಿಯವರು ಇದ್ದಾರೆ. ಆ ಈ ಜಾತಿಯಿಂದಲ್ಲ ನಾವೆಲ್ಲ ಒಂದೇ ಥರ ತಾಯಿ ಮಕ್ಕಳು ಕಂಡಾಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಭೇದ ಭಾವ ಜಗಳ ಏನೂ ಇಲ್ಲ. ಇಲ್ಲಿ ಕೆಲಸ ಮಾಡಲಿ ನೀ ಅದನ್ನು ಮುಟ್ಟಬೇಕು, ಇದನ್ನು ಮುಟ್ಟಬೇಕು, ಅದು ಗಲೀಜು, ಇದು ಗಲೀಜು, ಆ ಇದೇ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಲಾಸಲ್ಲಿ ನಡೀತಿತ್ತು ಸ್ಟಾರ್ಟಿಂಗ್ ಮಾಡಿದಾಗ. ಪಂಚಾಯತ್ ಅವರೇ ನಮಗೆ ಇವರಿಗೆಲ್ಲ ಪೇಮೆಂಟ್ ಮಾಡಿದ್ರಂತೆ ಸ್ಟಾರ್ಟಿಂಗು. ಆಮೇಲೆ ಏನು ಮಾಡಿದ್ವಿ, ನಾವು ಚಿತ್ತೂರು ಪಂಚಾಯತ್ ತಗೊಂಡಿದ್ವಿ, ಟೈ ಅಪ್ ಮಾಡ್ಕೊಂಡಿದ್ವಿ ಚಿತ್ತೂರು ಪಂಚಾಯತ್ತು. ಅದರಿಂದ ಈಗ ಏನಾಯಿತು, ಆ ಪಂಚಾಯತ್ ಈ ಪಂಚಾಯತ್ ಒಟ್ಟಾಗಿ ನಾವು ಮಾಡೋದ್ರಿಂದ ಆ ಪಂಚಾಯತ್ ಪೇಮೆಂಟ್ ಕೊಡೋದು ಬೇಡ ಆಗಿದೆ. ಈಗ ನಮ್ಮಲ್ಲಿಯೇ ಇದಾಗಿದೆ ಟೋಟಲಿ. ಈ ಚಿತ್ತೂರು ಪಂಚಾಯತ್ ವಣಸೆ ಪಂಚಾಯತ್ ಸೇರಿ ಒಟ್ಟು 65,000 ರೂಪಾಯಿ ಕಲೆಕ್ಷನ್ ಆಗುತ್ತೆ ಮನೆ ಟ್ಯಾಕ್ಸು, ಪ್ಲಸ್ 45,000 ರೂಪಾಯಿ ಈ ತಿಂಗಳ ಮಂತು ಈ ಐಟಮ್ ಸೇಲಿಂದ ಸಿಗುತ್ತೆ. ಒಟ್ಟಿಗೆ 1-10 ಟೋಟಲ್ ತಿಂಗಳ ಮಂತ್ಲಿ ಸ್ಯಾಲ್ರಿ ಆಗುತ್ತೆ. ಟೋಟಲಿ 1,00,000 ರೂಪಾಯಿ ಖರ್ಚು ಬರುತ್ತೆ. 80,000 ರೂಪಾಯಿ ಪೇಮೆಂಟಿಗೆ ಹೋಗುತ್ತೆ, 8,000 ರೂಪಾಯಿ ಡೀಸೆಲಿಗೆ ಹೋಗುತ್ತೆ ಗಾಡಿದು. ಒಟ್ಟು ಟೋಟಲಿ 1,00,000 ರೂಪಾಯಿ ಗಾಡಿ ಮೇಂಟೆನೆನ್ಸು ಮತ್ತು ಈ ಮನೆ ಊಟದ ಖರ್ಚು ಇದೆಲ್ಲ 1,00,000 ರೂಪಾಯಿ ಬೇಕು. 10,000 ರೂಪಾಯಿ ನೆಟ್ ಉಳಿತದೆ. ಈ ಬೀರ್ ಬಾಟ್ಲಿಗೆ ಒಬ್ಬರು ಡೀಲರ್ ಇದ್ದಾರೆ, ಪ್ಲಾಸ್ಟಿಕ್ ಐಟಮಿಗೆ ಮತ್ತು ಜರಿಗೆ ಇದಕ್ಕೆಲ್ಲ ಒಂದು ಡೀಲರ್ ಇದ್ದೆ ಆವಾಗ. ಈಗ ಜರಿಯೆಲ್ಲ ಕೊಡೋದಿಲ್ಲ, ಈಗ ಪ್ಲಾಸ್ಟಿಕ್ ಐಟಮು ಇದೆಲ್ಲ ಕೊಡ್ತಾ ಇದ್ದೀವಿ. ಅದಕ್ಕೆ ಒಬ್ಬರು ಡೀಲರ್ ಇದ್ದರೆ ಅದು ಆಯಾ ರೇಟ್ ಇರುತ್ತೆ. ಈ ಬೀರ್ ಬಾಟ್ಲಿ ಒಂದು ಬೀರ್ ಬಾಟ್ಲಿಗೆ 1,000 ರೂಪಾಯಿ ತೆಗಿತಾರೆ. ಬೀರ್ ಬಾಟ್ಲಿಗೆ ಪ್ಲಾಸ್ಟಿಕ್ಕು 12 ರೂಪಾಯಿ ಇದೆ ಕೆ ಜಿಗೆ, ಮೆಟಲು 14 ರೂಪಾಯಿ ಇದೆ ಕೆ ಜಿಗೆ. ಪ್ಲಾಸ್ಟಿಕ್ ಬೇರೆ, ಬೀರ್ ಬಾಟ್ಲಿ ಬೇರೆ, ಎಲ್ಲ ಬಂದು ಅವರು ಚೀಲ ಮಾಡ್ಕೊಂಡು ಅವರು ಲೋಡ್ ಮಾಡ್ಕೊ ಹೋಗ್ತಾರೆ. ನಾವೇನು ಅದಕ್ಕೇನು ಇದು ಮಾಡ್ಕೊಂಡಿಲ್ಲ. ಲಾಸ್ಟಿಗೆ ನಾವು ಅದನ್ನು ತೂಕ ಎಷ್ಟು ಅಥವಾ ಎಷ್ಟು ಐಟಮ್ ಹೋಗಿದೆ ಅಂತೇಳಿ ಲೆಕ್ಕ ತಗೊಂಡ್ರೆ ಸೇ ಅಷ್ಟೆ. ಅದೇನು ಮಾಡಿದ್ದೀವಿ ಅದಂದರೆ ಈಗ ಅದು ದೇವಸ್ಥಾನದ್ದು ನಮಗೆ ಈ ರೋಡಲ್ಲಿ ಬಿದ್ದಿದ್ದು ಅದನ್ನೆಲ್ಲ ಹೆಕ್ಕ ಬಂದಿದ್ದು ನಾವು. ಅದೇನು ಮಾಡಿದ್ವಿ, ಸ್ಟಾಕ್ ಮಾಡಿ ಇಟ್ಟಿದ್ದೀವಿ, ರೇಟ್ ಇಲ್ಲಲ್ಲ, ಬರದೆ ಕೊಟ್ಟು ಅದನ್ನು ವೇಸ್ಟ್ ಮಾಡೋದ್ರಿಂದ. ಅದೇ ಅವ್ರು ಹೇಳಿದ್ರು, ಡೀಲರ್ ಹೇಳಿದರೆ ರೇಟ್ ಬರುತ್ತೆ ಮುಂದೆ, ಇವಾಗ ಸ್ಟಾಕ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ಟಾಕ್ ಇದೆ ಅದೇ. ಮತ್ತು ಈ ಜರಿಯೆಲ್ಲ ಈಗ ನಾವು ಪುಡಿ ಮಾಡ್ತಾಯಿದ್ದೀವಿ. ಅದು ಚೆನ್ನೈಯಿಂದ ಒಬ್ಬರು ಬಂದಿದ್ದಾರೆ ಡೀಲರು, ಅವರಿಗೆ ಪರ್ಚೇಸ್ ಮಾಡ್ತಾಯಿದ್ದಾರೆ. ಈಗ ಅದನ್ನು ಮಿಷನ್ ಬಂದಿದೆ ಹೊಡಿ ಮಾಡೋದು. ಅದು ಎಲ್ಲ ಜರಿ ಒಂದು ಒಟ್ಟಾಗಿ ಹೊಡಿ ಮಾಡ್ತಾಯಿದ್ದೀವಿ. ಈಗ ಜರಿ ಪ್ಲಾಸ್ಟಿಕ್ ಐಟಮ್ ಇದೆಲ್ಲ ಈ ಕ್ಯಾರಿ ಬ್ಯಾಗಲ್ಲ, ಅದನ್ನೆಲ್ಲ ಒಂದೀಗ ನಾವು ಪುಡಿ ಈ ಥರ ಪುಡಿ ಮಾಡಿ ಚೀಲದಲ್ಲಿ ತುಂಬಿಟ್ಟಿದ್ದೀವಿ. ಈಗ ಅದಕ್ಕೆ ರೇಟ್ ಇದೆ. ಅಂದರೆ ಅದರಂತ ಇತ್ತಂದ್ರೆ ಹೇಳ್ರಿ, ಈ ಕ್ಯಾರಿ ಬ್ಯಾಗಿಗೆಲ್ಲ ರೇಟ್ ಇಲ್ಲ. ಇಲ್ಲಾಂದರೆ ಕೆಲವರು 8 ರೂಪಾಯಿ ತೆಗಿತಾರೆ, 6 ರೂಪಾಯಿ ತೆಗಿತಾರೆ. ಅದಕ್ಕೇನು ಮಾಡಿದ್ರು, ಅದೇ ಹೆಸರು ನೋಡು, ಅದೊಂದು ಮಿಷಿನ್ ಇದೆ ಅಂತೇಳಿ ಅವ್ರಿಗೆ ಚೆನ್ನೈಗೆ ಹೋದಾಗ ಯಾರೋ ಹೇಳಿದಂತೆ ಅದು ಮಿಷನ್ ತಂದು ಇಲ್ಲಿ ಹೊಡಿ ಮಾಡಿದರೆ ರೇಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತೇಳಿ ಇದು ಮಾಡಿದರು. ಅದಕ್ಕೆ ಈಗ ಅದನ್ನು ಹಂಗೆ ಸ್ಟಾಕ್ ಮಾಡಿಟ್ಟಿದ್ದಾರೆ. ಪ್ಲಾಸ್ಟಿಕ್ ಅಂದರೆ ಈ ಬಾಕ್ಸಿಗೆ ಸಲ್ಲ, ಇಲ್ಲ ಈ ಜರಿ ತೊಟ್ಟೆ ಮಾತ್ರ, ಈ ಮಾರುತಿ ಜರಿ, ಗುಟ್ಕ ಜರಿ ಅದೆಲ್ಲ ಹಾಕ್ಬೋದು, ಅದೆಲ್ಲ ಹೊಡಿ ಮಾಡ್ಬೋದು. ಅದನ್ನು ತೊಳೆದು ಒಣಸಿ ಸುಮಾರು ಕೆಲಸ ಇರುತ್ತೆ. ಅದನ್ನು ಮಾಡಿ 1 ವಾರ ಸ್ಟಾಕ್ ಮಾಡಿ ಮತ್ತೆ ಅವ್ರು ಹೊಡಿ ಮಾಡ್ತೀವಿ. 5 ಜನ ಇಲ್ಲಿ ಕೆಲಸ ಮಾಡ್ತಾರೆ, 3 ಜನ ಹೊರಗಡೆ ಹೋಗ್ತೀವಿ. ಇಬ್ಬರು ಲೈನಿಗೆ ಹುಡುಗರು, ನಾನೊಬ್ಬ ಡ್ರೈವರು. ಮನೆ ಹೋಗಿ ಬಕೆಟೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಬಂದು ಖಾಲಿ ಮಾಡ್ತೀವಿ. ಅದು ಹೇಳಿದ 80% ಜನ ಸಪೋರ್ಟ್ ಇದೆ, 20% ಸಪೋರ್ಟ್ ಇಲ್ಲದ ಆವಾಗಿದ್ದಿದೆ. ಅಂದರೆ ನೀರಲ್ಲಿ ಇಡುವುದು, ಬಕೆಟ್ ತೆಗೆದು ಅದು ನೀರು ಬಿದ್ದು ಅದು ಗಲೀಜಾಗಿ ಅದನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಆ ಥರ ಎಲ್ಲ ಸ್ಥಿತಿ ಇದೆ ಸ್ಟಾರ್ಟಿಂಗು. ಇವಾಗ ಆ ಥರ ಏನಿಲ್ಲ, ಇವಾಗ ಕ್ಲೀನಾಗಿ ಕೊಡ್ತಾರೆ ಎಲ್ಲ ಬದಿ. ಅಂದರೆ ಬಕೆಟನ್ನು ಮನೆಯೊಳಗೆ ಇಟ್ಕೊಂಡು ಗಾಡಿ ಬಂದ ತಕ್ಷಣ ಹೊರಗಡೆ ಇಡ್ತಾರೆ. ನಾವು ಮೈಕ್ ಹಾಕಿ ಹೋಗ್ತೀವಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಗಾಡಿ ಬಂತು ಅಂತೇಳಿ ಗೊತ್ತಾಗುತ್ತೆ ಅವರಿಗೆ.
ಅಂದರೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ಕು, ಪೇಪರು, ಇದನ್ನೆಲ್ಲ ಕೆಂಪು ಬಕೆಟಿ ಹಾಕೋದು. ತರಕಾರಿ ಮನೆಯಲ್ಲಿ ತರಕಾರಿಯ ಬಡಗಿ ಐಟಮ್ ಉಪಯೋಗಿಸಿದಂಥದ್ದು ಹಸಿರು ಬಕೆಟಿ ಹಾಕಲಿಕ್ಕೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಹಳ್ಳಿ ಸೈಡಿಗಿಲ್ಲ, ಹಳ್ಳಿ ಸೈಡಿಗೆ ಕೆಂಪು ಬಕೆಟ್ ಒಂದೇ ಕೊಟ್ಟಿದ್ದು. ಯಾಕಂದರೆ ಮನೆಯಲ್ಲಿ ಅವರು ಕಾಂಪೋಸ್ಟ್ ಮಾಡ್ತಾರೆ, ಹಳ್ಳಿ ಸೈಡಲ್ಲಿ ಅವ್ರಿಗೆ ದನಗಳಿದೆ, ಅವರು ಮನೆಯಲ್ಲೇ ಕಾಂಪೋಸ್ಟ್ ಮಾಡ್ತಾರೆ. ಒಣಕಸ ಮಾತ್ರ ತರ್ತೀವಿ ನಾವು ಹಳ್ಳಿ ಸೈಡಿಂದ. ಇಲ್ಲಾಂದರೆ ನಮ್ಮ ಅಧ್ಯಕ್ಷರು ಎಲ್ಲ ಮೂಲ ಕಾರಣಕ್ಕೆ ನಮ್ಮ ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ ಹೆಸರೇ ಮೂಲ ಅವರು. ಅವ್ರು ಏನೆಲ್ಲ ತಯಾರು ಮಾಡ್ಕೊಂಡಿದ್ರು ಅದೇ ಥರ ನಡೀತಾ ಇದೆ. ಇವುಗಳು ಈಗ 2.5 ಕೋಟಿ ರೂಪಾಯಿ ಪ್ರಾಜೆಕ್ಟು ಶಾರ್ಕೆಯಲ್ಲಿ ನಡೀತಾ ಇದೆ ದೊಡ್ಡದು. ಇಲ್ಲಿ ಜಾಗ ಇಕ್ಕಟ್ಟಾಗುತ್ತೆ, ಇದು ಪಿಡಿಒ ಕ್ವಾರ್ಟರ್ಸು, ಅದು ಕೃಷಿ ಅವರು ಕ್ವಾರ್ಟರ್ಸು, ಅಂದರೆ ಜಾಗ ಅಲ್ಲಲ್ಲಿ ಇಕ್ಕಟ್ಟಿಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಮಾಡುವಾಗ ಅವ್ರಿಗೆ ಅರ್ಜೆಂಟ್ ಇದೊಂದು ಬಿಲ್ಡಿಂಗ್ ಸಿಕ್ಕಿತ್ತು ಸ್ಟಾರ್ಟ್ ಮಾಡುವಾಗ, ಇಲ್ಲದಂದರೆ ಬಿಲ್ಡಿಂಗ್ ಆಗಿ ಮಾಡುವಾಗ ಲೇಟ್ ಆಗ್ತಿತ್ತು. ಇದೆಲ್ಲ ರೆಡಿ ಇರೋದಕ್ಕೋಸ್ಕರ ಪಂಚಾಯತಿಂದ ಅವಾಗ ಎಲ್ಲ ಇದನ್ನು ಉಪಯೋಗಿಸ್ಕೊಂಡಿದ್ರು. ಈಗ ನಮಗೆ ಐಟಮ್ ಎಲ್ಲ ಇಡೋಕ್ಕೆ ಜಾಗ ಸಿಕ್ಕಾಪಟ್ಟೆ ಇಕ್ಕಟ್ಟಾಗ್ತಿತ್ತು. ಹಾಗಾಗಿ ಬೇರೆ ಕಡೆ ಅಲ್ಲೊಂದು ಗೌರ್ಮೆಂಟ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಈಗ ಜರಿನೆಲ್ಲ ಅಲ್ಸ್ಟಾಕ್ ಮಾಡಿಟ್ಟಿದ್ದೀವಿ. ಇನ್ನೀಗ ಎಲ್ಲ ಅದ್ರಿಗೆ ತೊಂದರೆ ಇಲ್ಲ, ಒಂದೇ 7 ಎಕರೆ ಜಾಗ ಅದು, ಎಲ್ಲ ಒಂದೇ ಬದಿಯಲ್ಲಿ ಇದಾಗ್ತಾ ಇದೆ. ಕಳೆದ ವರ್ಷ ಎಲ್ಲ ಸೀಸನ್ ಸಿಕ್ಕಾಪಟ್ಟೆ ಇದ್ದಿದ್ದು ಮೊದಲದು. ಮೊದಲದು ಬಾಳೆ ಎಲೆ ವೇಸ್ಟು ಅನ್ನ ಇನ್ನೆಲ್ಲ ಬರ್ತಾಯಿತ್ತು. ಅದನ್ನೆಲ್ಲ ನಮಗೆ ಇಲ್ಲಿ ಹಾಕ್ಲಿಕ್ಕೆ ಭಾಳ ಇಕ್ಕಟ್ಟು ಜಾಗ. ಹಾಗಾಗಿ ಅಂದರೆ ಈ ಗೊಬ್ಬರ ಮಾಡುವಾಗ 4 ತಿಂಗಳಾಗುತ್ತೆ, ಆ ಗೊಬ್ಬರ ತಯಾರಾಗುವಾಗ 4 ತಿಂಗಳಾಗೋದು ಇರುತ್ತೆ. ಯಾಕಂದರೆ ಈಗ ಜಾಗ ಇಕ್ಕಟ್ಟು, ಹಾಕ್ಲಿಕ್ಕೆ ಪ್ಲೇಸ್ ಇಲ್ಲ ನಮಗೆ, ಮತ್ತು ಅದು ವಾಸನೆ ಬರುವುದಿಲ್ಲ. ಯಾಕಂದರೆ ಆಯಾ ದಿವಸ ಆಯಾ ಕೆಲಸ ಕ್ಲೀನ್ ಮಾಡಿ ಹೋಗ್ತೀವ, ಮಾರನೇ ದಿವಸ ಅದು ಸ್ಮೆಲ್ ಅಂತ ಇರೋದಿಲ್ಲ ಯಾವುದೇ ಐಟಮ್ ಇದ್ರಲ್ಲಿ. ಅಂದರೆ ಆ ದಿವಸ ಕ್ಲೀನ್ ಮಾಡಿ ಹೋಗ್ತೀವಿ ಅಲ್ಲ, ಅದು ಯಾವುದನ್ನು ಬಾಕಿ ಉಳಿಸೋದಿಲ್ಲ ನಾವಿಲ್ಲಿ. ಮತ್ತೊಂದು ಮಾಡಬೇಕಂತ ಎರೆಗೊಬ್ಬರ ಹುಳದ್ದು, ಆ ಗೊಬ್ಬರನೂ ಮಾಡಬೇಕಂತ ನಮ್ಮ ಅಧ್ಯಕ್ಷರು ಆಲೋಚನೆ ಹಾಕಿದ್ದಾರೆ. ಇನ್ನು ಬಳ್ಳಾರಿಯವರೊಂದು 40 ಜನ ಬಂದಿದ್ದಾರೆ ಟ್ರೈನಿಂಗಿಗೆ, ಬಳ್ಳಾರಿ ಒಂದೇ ಇದ್ದಾರೆ. ಆದರೆ ಅವರು ಅಲ್ಲಲ್ಲಿ ಆಸ್ಪಾಸ್ ಗ್ರಾಮ ಪಂಚಾಯತಿನವರು ಒಂದು ಬಸ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ. ಇಲ್ಲಿ ಬಂದು ಒಂದು 10 ದಿನ ಟ್ರೈನ್ ತಗೊಂಡು ಹೋಗಿದ್ದಾರೆ. ಟೋಟಲ್ ಒಂದು ನಮ್ಮ ಮಂಗಳೂರು ಬಾಳೆಕುಣಿಯವರು ಅವರು 1 ವಾರ ಇದ್ದಿದ್ದಾರೆ, ಟ್ರೈನ್ ತಗೊಂಡು ಹೋಗಿದ್ದಾರೆ. ಈಗ ಅಲ್ಲೂ ಓಪನ್ ಮಾಡಿದ್ದಾರೆ, ಅಸಲರಮ್ಮ ನಮ್ಮ ಇದನ್ನೇ ರೀತಿ ನೋಡ್ಕೊಂಡು ಅಲ್ಲೂ ಮಾಡಿದ್ದಾರೆ. ಈಗ ಇಲ್ಲಿ ಟೋಟಲ್ ಒಂದು 25 ಗ್ರಾಮದವರು ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ. ಅಂದರೆ 205 ಜನ ಬಂದವರಿಗೂ ಒಳ್ಳೆ ಖುಷಿಯಾಗಿದೆ ಬಿಟ್ಟರೆ ಯಾರಿಗೂ ಮನಸ್ಸಿಗೆ ಬೇಜಾರಾಗಿಲ್ಲ. ಅಂದರೆ ವನಸೆ ಕ್ಷೇತ್ರ ಅಂಬುದು ಮಾದರಿ ಕ್ಷೇತ್ರವಾಗಿ ಪರಿಣಮಿಸಿದೆ. ಈಗ ಇದನ್ನು ನಾವು ಇನ್ನೂ ಒಳ್ಳೆ ರೀತಿ ಮಾಡಿದ್ರೆ ನಮ್ಮ ಮುಂದಿನ ಮಕ್ಕಳಿಗೆ ಇದ್ರ ಬಗ್ಗೆ ಮಾರ್ಗದರ್ಶನ ಆಗಲಿ ಅಂತ. ಈ ಜರಿಯಲ್ಲೆಲ್ಲ ಬಿಸಾಕಿದರೆ ದನ ತಿನ್ನೋದು ಅಥವಾ ಗೊಬ್ಬರದ ಇದ್ರಡಿ ಹಾಕಿದರೆ ಮರಕಟ್ಟೆ ಹಾಕಿದರೆ ಅದು ಕೊಳೆಯುವುದಿಲ್ಲ ಜರಿ. ನಾವು ಇನ್ನೊಂದು ವರ್ಷ ಅದನ್ನು ಆಗಿದಾಗ ಜರಿ ಹಾಗೆ ಇರುತ್ತೆ ಹೊರತು ಅದು ಇದಾಗೋದಿಲ್ಲ, ಮಣ್ಣಿನಲ್ಲಿ ಬರ್ತಿರೋದಿಲ್ಲ. ಹಾಗಾಗಿ ನಮ್ಮ ಮುಂದಿನ ಮಕ್ಕಳಿಗೆ ಜರಿ ಎಂಬುದು, ಈ ಪ್ಲಾಸ್ಟಿಕ್ ಅನ್ನುವುದು ಮುಕ್ತವಾಗಬೇಕೆಂಬ ಉದ್ದೇಶದಿಂದ ಇನ್ನೂ ಇದು ಮಾಡಬೇಕಂತ ಇದ್ದೀವಿ. ಈ ಕೊರೋನಾ ಆಗಲಿ ಅಥವಾ ಯಾವುದೇ ಆಗಲಿ, ಬೇಕಾದರೆ ಈ ಮಲೇರಿಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಈ ಸ್ವಚ್ಛತೆ ನಮ್ಮಲ್ಲಿ ಸ್ವಚ್ಛತೆ ಎಂದಿದ್ದರೆ ಯಾವ ರೋಗವೂ ಬರುವುದಿಲ್ಲ, ನಮಗಾಗಲಿ ನಮ್ಮ ಮಕ್ಕಳಿಗಾಗಲಿ ಮುಂದೆ ಅವರ ಪೀಳಿಗೆ ಆಗಲಿ ಬರುವುದಿಲ್ಲ ಎಂಬ ಅನಿಸಿಕೆ ನನ್ನದು. ಅದರಲ್ಲಿ ಕಂಡಲ್ಲಿ ಕಂಡಲ್ಲಿ ಬಿಸಾಕಿದರೆ ಅದು ಏನೂ ಇಲ್ಲ, ಅದು ಯಾಕಂದರೆ ಆರೋಗ್ಯಕ್ಕೆ ಹಾನಿಕರ ಬಿಟ್ಟರೆ ಅದು ಒಳ್ಳೆಯದಲ್ಲ. ಅದು ಅಲ್ಲಲ್ಲಿ ಬಿಸಾಕಿದರೆ 100 ಮನೆಗೆ ಹೋಗಿ ತಗೊಬರ್ತೀವಿ, ಅದಂದರೆ ವಾರಕ್ಕೊಂದ್ಸಲ ಮಾತ್ರ. ಇವಾಗ ಒಂದು ಏರಿಯಾ ನಾವು ಹೋದರೆ ನಾಳೆ ಮತ್ತೊಂದು ಏರಿಯಾ, ಈ ಏರಿಯಾ ಹೋಗೋದು ಇನ್ನೊಂದು ಸೋಮವಾರ ಆಯಿತು ಅಷ್ಟು. ಆವಾಗ ಅವರು ಬಕೆಟಲ್ಲಿ ಸ್ಟಾಕ್ ಮಾಡ್ತಾರೆ, ಯಾಕಂದರೆ ಕೊಳೆಯುವಂಥ ಐಟಮ್ ಎಂತ ಇಲ್ಲ, ಬರೀ ಪ್ಲಾಸ್ಟಿಕ್ಕು ಜರಿ ಮಾತ್ರ, ಕುರ್ಕುರಿ ತಿಂದಿದ್ದು ಮಕ್ಕಳು ಅದು ಜರಿ ಮಾತ್ರ, ಮತ್ತು ಬೇರೆಂತ ಇರಲ್ಲ, ಅದನ್ನು ತಗೊಬರ್ತೀವಿ. ಅಂದರೂ ಎಲ್ಲೂ ಕಸ ಬಿಡುವುದಿಲ್ಲ, ಪ್ರತಿಯೊಂದು ಮನೆಯಲ್ಲಿ ಹೋಗಿ ಪ್ರತಿಯೊಂದು ಮನೆ ಭೇಟಿ ಕೊಟ್ಟು ಅವ್ರ ಮನೆ ಕಸ ಇದೇ ಇಲ್ಲ ನೋಡಿಕೊಂಡು ಆಮೇಲೆ ಬರ್ತೀವಿ. ಇಲ್ಲಾಂದರೆ ನಾಳೆ ಮತ್ತೆ ಅವ್ರು ಫೋನ್ ಮಾಡ್ತಾರೆ, ನಮ್ಗೆ ನಮ್ಮಲ್ಲಿ ಗಾಡಿ ಬಂದಿಲ್ಲ, ಕಸ ತಗೊಂಡೋಗಿಲ್ಲ, ಇದು ನಾವು ಏನು ಮಾಡೋದಂತ ಅವ್ರು ಫೋನ್ ಮಾಡ್ತಾರೆ ಮನೆಯವರು ಪಂಚಾಯತಿಗೆ. ಹಾಗಾಗಿ ಎಲ್ಲರ ಮನೆಗೆ ಹೋಗಿ ಕಸ ತಗೊಬರ್ತೀವಿ, ಅದೇ ನಡ್ಕೊಂಡೋಗಿ ಚೀಲ ತಗೊಂಡೋಗಿ ನಮ್ಮ ಹುಡುಗರು ಚೀಲ ತಗೊಂಡೋಗಿ ತಗೊಬರ್ತಾರೆ. ನಾವು ರೋಡಲ್ಲಿ ನಿಲ್ತೀವಿ ಗಾಡಿ, ಅವ್ರು ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಅವ್ರ ಮುಂದಿನ ಮನೆಗೆ ಹೋಗ್ತೀವಿ ಅವ್ರನ್ನ ಕರ್ಕೊಂಡು. ಅದೇ 100 ಮನೆ ಒಂದು ಏರಿಯಾದಲ್ಲಿ, 100 ಮನೆ ಒಂದು ಹಳ್ಳಿಯಲ್ಲಿ, ಒಟ್ಟು 850 ಮನೆ ಇದೆ ಒಂದು ನಮ್ಮ ಈ ಸಣ್ಣ ಗ್ರಾಮದಲ್ಲಿ, ಒಣಸೆ ಗ್ರಾಮದಲ್ಲಿ 850 ಮನೆ ಇದೆ. ಪೇಟೆದ ದಿನ ಹಳ್ಳಿದ 7:30 ನಾವು ಲೈನಿಗೆ ಹೊರಟ್ರೆ ಇಲ್ಲಿಂದ 9 ಗಂಟೆ ವಾಪಸ್ ಬರ್ತೀವಿ. 9 ಖಾಲಿ ಮಾಡಿ 9:30 ಚಹಾ ಕುಡಿದು ಹೋಗ್ತೀವಿ ಮತ್ತೆ ಪೇಟೆ ಲೈನಿಗೆ. ಪೇಟೆ ಲೈನಿಂದ ಅಂಗಡಿದು ಹೋಟ್ಲ್ ಇದೆಲ್ಲ ಕಸ ತಕ್ಕೊಂಡು 10:30 ವಾಪಸ್ ಬರ್ತೀವಿ. ಇಲ್ಲಿಂದ ಮಾಡಿಬಿಟ್ಟು ಚಿತ್ತೂರಿಗೆ, ಚಿತ್ತೂರಿದ್ದು ಒಂದೇ ಟ್ರಿಪ್ಪು, ಒಣಸಿದ ಪೇಟೆದು ಮಾತ್ರ 8 ಟ್ರಿಪ್ಪು. ಮಧ್ಯಾಹ್ನ ಊಟದ ಹೋಟ್ಲ್ ಇದೆಯಲ್ಲ, ಊಟದ ಎಲ್ಲ ಇರುತ್ತೆ, ಅದನ್ನು ತಗೊಬರ್ತೀವಿ ಮಧ್ಯ ಮೇಲೆ, ಅದನ್ನು ತಗೊಬಂದು ಸೆಗ್ರಿಗೇಷನ್ ಮಾಡ್ತೀವಿ. ಚಿತ್ತೂರು ಒಂದೇ ಸಲ, ದಿನಕ್ಕೆ ಒಂದೇ ಸಲ ಅವರದ್ದು, ಪೇಟೆ ಮಾತ್ರ. ಮಾಣಕಟ್ಟೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗಿ ಬರ್ತೀವಿ. ಅವ್ರದ್ದು ದಿನಕ್ಕೆ ಒಂದು ಸಲ ಕಸ, ನಮ್ಮ ಹಣಸೆ ಪೇಟೆ ಮಾತ್ರ ದಿನಕ್ಕೆ 2 ಸಲ ಮಾಡ್ತೀವಿ, 8 ಟ್ರಿಪ್ ಮಾಡ್ತೀವಿ.
ಅವರು ತೆಗೆದಿರ್ತಾರೆ, ಅವರಿಗೂ ಹಸಿರು ಬಕೆಟ್ ಕೆಂಪು ಬಕೆಟು ಕೊಟ್ಟಿದ್ದೀವಿ, ಅವರು ಬೇರೆ ಬೇರೆ ಮಾಡಿರ್ತಾರೆ. ಒಂದು 500 ಮನೆ ಇದೆ ಟೋಟಲಿ, ಅಂಗಡಿ ಮನೆ ಎಲ್ಲ ಸೇರಿ ತಗೊಳೋದು ನಾವೇ. ಏನಿದ್ರು ಅವರ ಪಂಚಾಯತ್, ನಾವು ಏನೇ ಪ್ರಾಬ್ಲಮ್ ಇದ್ದರೂ ಆ ಪಂಚಾಯತಲ್ಲಿ ತಿಳಿಸ್ತೀವಿ. ಅಂದರೆ ನಾವು ಅವರು ಟೈಅಪ್ ಮಾಡ್ಕೊಂಡಿದ್ದಲ್ಲ, ಹಾಗಾಗಿ ಅದರಿಂದ ನಮಗೆ ಅಂದರೆ ಅದೇ ಆವಾಗ ಲಾಸ ನಡೀತಿತ್ತು ಅಂದರೆ ಅದು ಅಂದರೆ ಪಂಚಾಯತರು ಸಂಬಳ ಕೊಡ್ತಾಯಿದ್ರು ಇವರಿಗೆಲ್ಲ. ಇಲ್ಲಿ ಮಾಲು ಕಡಿಮೆ ಬರ್ತಾಯಿತ್ತು, ಒಂದೇ ಇರೋದಲ್ಲ, ಹಾಗಾಗಿ ಒಣಸಿಪೆಟ್ಟಿದ್ದು ಸಾಕಾಗೋದಿಲ್ಲದಿತ್ತು. ಮನೆ ಟ್ಯಾಕ್ಸ್ ಅಂದರೆ ಮನೆಯವರಿಗೆ ತಿಂಗಳಿಗೆ 30 ರೂಪಾಯಿ ಒಂದು ಬಕೆಟ್, ಹಳ್ಳಿ ಸೈಡರಿಗೆ. ಪೇಟೆಯವರಿಗೆಲ್ಲ 60 ರೂಪಾಯಿ, ಅಂಗಡಿಯವರಿಗೆಲ್ಲ 100 ರೂಪಾಯಿ ಮಾಡಿದ್ದೀವಿ. ಹಸಿರು ಬಕೆಟ್ ಕೆಂಪು ಬಕೆಟ್ ಎರಡಿದೆ ಅಂಗಡಿಯವರಿಗೆ, ಅವರಿಗೆ 100 ರೂಪಾಯಿ. ಹತ್ತು ಮಾನಕಟ್ಟೆಲ್ಲೂ ಅಷ್ಟೇ ಸೇಮು. ಹಾಗಾಗಿ ಒಂದು ಸ್ವಲ್ಪ ಲಾಸಲ್ಲಿ ನಡೀತಿತ್ತು ಆವಾಗ ಸ್ಟಾರ್ಟಿಂಗು. ಈ ಚಿತ್ತೂರ್ನ ತಗೊಂಡಿದ್ರ ಮೇಲೆ ಅಂದರೆ ನಮಗೆ ಸ್ವಲ್ಪ ಮೇಂಟೈನ್ ಆಯಿತು. ಅಂದರೆ ಅಲ್ಲಿಂದ ಇಲ್ಲಿಂದ ಮನೆ ಟ್ಯಾಕ್ಸ್ ಎಲ್ಲ ಸೇರಿ ನಮ್ಮ ಇಲ್ಲಿದ್ದಕ್ಕೆ ಸರಿದೂಗ್ಲಿಕ್ಕಾಯಿತು. ಈ ಆ ಥರ ಬಕೆಟ್ ಇದೆಯಲ್ಲ, ಒಂದು ಕೆಂಪು ಒಂದು ಹಸಿರು, ಅದೇ ಥರ ಕೊಟ್ಟಿದ್ದು, ದೊಡ್ಡ ದೊಡ್ಡದು ಏನಿಲ್ಲ. ನನ್ನ ಹೆಸರು ಗೀತಾ, ನಾವು ಒಣಸೆ ಗ್ರಾಮ ಪಂಚಾಯತವರೇ. 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ. ಪಂಚಾಯತವ್ರು ಬಂದಿದ್ದರು ಮನೆ ಮನೆಗೆ, ಬಂದೊಂದು ಮೀಟಿಂಗ್ ಕರೆದಿದ್ರೆ, ಕರೆದು 7 ಜನ ಬೇಕು ಕೆಲಸಕ್ಕೆ ಬರ್ತೀರಾ, ಉಡುಪಿಯಲ್ಲಿ ಮೀಟಿಂಗ್ ಇತ್ತು ಅಂದ್ರೆ ಆಯಿತು ಅಂತ. ಆಮೇಲೆ ಪಂಚಾಯತವ್ರು ಕರೆದವಾಗ ಗಾಡಿ ಮಾಡಿ ನಮ್ಮನ್ನ ಉಡುಪಿ ಕಳಿಸಿದ್ರು ಅವರೇ. 9 ದಿನ ಕಂಟಿನ್ಯೂ 9 ದಿನ ಹೋಗಿದ್ದು ಒಣಸೆ ಪಂಚಾಯತವ್ರು ಮಾತ್ರ. ಅಲ್ಲಿ ಪ್ರತಿಯೊಬ್ಬರು ಚೇಂಜ್ ಆಗ್ತಾಯಿದ್ರು ಅಲ್ಲಿ ಉಡುಪಿಯಲ್ಲಿ. ಹಾಜರಾತಿ ದಿನಕ್ಕೊಬ್ಬರು ಬಂದರೆ ಮತ್ತೊಬ್ಬರು ಮಾರನೇ ದಿನ. ವಣಸೆ ಪಂಚಾಯತವ್ರು 9 ದಿನ 9 ಜನನೂ ಕಂಟಿನ್ಯೂಸ್ ಹೋಗಿದ್ರು. ಆದ್ದರಿಂದ ಅವ್ರು ಸ್ಟೇಜಿಗೆ ಕರೆದಿದ್ರು ನಮ್ಮನ್ನ, ವಣಸೆ ಪಂಚಾಯತ ಪ್ರಥಮ ಅಂತೇಳಿ ನಮ್ಮನ್ನು ಸ್ಟೇಜಿಗೆ ಕರೆದಿದ್ರು. ಅಲ್ಲಿ ಟಿ ವಿಯಲ್ಲೇ ತೋರಿಸಿರುವಂಥದ್ದು, ಮತ್ತು ಅವ್ರು ಇಂಗ್ಲೀಷಲ್ಲೇ ಫುಲ್ ಭಾಷಣ ಮಾಡಿರುವಂಥದ್ದು. ಅಂದರೆ ಡಿವೈಡ್ ಮಾಡಿ ಅಂದರೆ ಹೇಳ್ತಾರೆ ಅವ್ರು ಕನ್ನಡದಲ್ಲಿ, ಒಬ್ಬರು ಮತ್ತೊಬ್ಬರು ಇದು ಈ ಥರ ಅಂತ ಈ ಥರನೇ ಅಂದರೆ ಟಿ ವಿಯೆಲ್ಲ ತೋರಿಸ್ತಾ ಇದ್ರು ಅಲ್ಲಿ. ಅಜ್ಜರಿ ತಿಂದ್ರೆ ದನಕ್ಕೆ ಏನಾಗುತ್ತೆ ಅದೇ ಎಲ್ಲ ತೋರಿಸ್ತಾ ಇದ್ರು ಅವರು. ಅದನ್ನು ನೋಡ್ಕೊಂಡು ಬಂದು ಇಲ್ಲಿ ಶ್ರೀನಿವಾಸನ್ ಬಂದು ಓಪನ್ ಮಾಡಿದರು. ಇಲ್ಲಿ ಓಪನ್ ಮಾಡಿದಾಗ ಶ್ರೀನಿವಾಸನ್ ಬಂದಿದ್ರೆ ತುಂಬ ಕೆಟ್ಟ ಕಸ ಅಂದರೆ ಫಸ್ಟ್ ದಿನ ಬಂದಿರುವಂಥದ್ದು. ಆದರೂ ಅದನ್ನು ಅವರು ಡಿವೈಡ್ ಮಾಡು ಕೇಳಿ ಕೊಟ್ಟು ಅದನ್ನು ವೇಸ್ಟ್ ಇರುವಂಥದ್ದು ಕಂಪೋಸ್ಟಿಗೆ ಹಾಕಿ ಪ್ರತಿಯೊಂದು ಅದರಲ್ಲಿ ವೇಸ್ಟ್ ಅನ್ನೋದು ಒಂದು ತೆಗಿಲಿಲ್ಲ. ಪ್ರತಿಯೊಂದು ಐಟಮಿಗೆ ಹಾಕಬೇಕು, ಅದು ಯಾವುದು ವೇಸ್ಟ್ ಅಂತ ತೆಗಿಬಾರ್ದು ಅಂಥೇಳಿ ಅದೊಂದು ಅಷ್ಟಷ್ಟು ಡಿವೈಡ್ ಮಾಡಿ ಒಂದು 1/2 ಗಂಟೆ ಕೂತು ತೋರಿಸಿದ್ರು. ಆವಾಗ ಒಣಸೆ ಪಂಚತಲ್ಲಿ ಹೋಗಿ ಹೇಳಿದ್ರಂತೆ ಎಷ್ಟಿದ್ರು ವರ್ಕರ್ಸು ಅಂದರೆ 1/2 ಗಂಟೆ ಒಳಗೆ ಅವ್ರು ಕೆಲಸ ಕಲ್ತಿದ್ರು. ನಮಗೊಂದು 1/2 ಗಂಟೆ ಹೇಳಿಕೊಟ್ಟಿದ್ರು ಅಷ್ಟೇ ಅವರು. ಆಮೇಲೆ ನಾವೇ ಪ್ರತಿ ಈಗ 3 ವರ್ಷದಿಂದನೂ ನಾವೇ ಅಂದ್ರೆ ಒಂದೊಂದು ಐಡಿ ಹಾಕಿ ಮುಂದಕ್ಕೆ ಮಾಡ್ತಾಯಿದ್ವಿ ಅಷ್ಟೇ ಬಿಟ್ಟರೆ ಮತ್ತಾರು ನಮ್ಗೆ ಐಡಿ ಕೊಟ್ಟಿಲ್ಲ. ಅಂದರೆ ಕಲೀಗೆ ಬರ್ತಾಯಿದ್ರು ಎಲ್ಲರೂ, ಎಲ್ಲ ಪಂಚಾಯತಿಂದ ಬರ್ತಾಯಿದ್ರು. ಒಂದೊಮ್ಮೆ 35 ಜನ ಹೀಗೆಲ್ಲ ಬಂದಿದ್ರು ಇಲ್ಲಿ. ನಾವೇ 7 ಜನ ಒಟ್ಟಾಗಿ ಅವ್ರಿಗೆ ಹೇಳಿಕೊಟ್ಟು ಅವ್ರು ಒಂದು ವಾರ ಹೀಗೆಲ್ಲ ಇದ್ದಿದ್ರು. ಎಲ್ಲ ಬಂದವರು 23 ಥರ ಮಾಡ್ತಿದ್ವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಶ್ರೀನಿವಾಸನ್ ಕೊಟ್ಟಿರುವಂಥದ್ದು 23 ಥರ ಯಾವುದು ಒಣಕಸದಲ್ಲಿ. ಅದರಲ್ಲಿ ನಮ್ದು ಈಗ ಅಂದರೆ ಕೆಲವೊಮ್ಮೆ ನಮ್ಮದು ಜಾಸ್ತಿ ಆಗಿತ್ತು, ಈಗ ಕಮ್ಮಿ ಆಗಿತ್ತು. ಈಗ ಜರಿ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ವಿ, ಮೊದಲು ಹಂಗಲ್ಲ 5 ಥರ ಜರಿನೇ ಮಾಡ್ತಾಯಿದ್ವಿ, ಈಗ ಜರಿ ಒಂದೇ ಥರ ಆಗ್ತಾಯಿತ್ತು. ಹಂಗಿದ್ರೆ ಈಗ ತುಂಬ ಐಟಮ್ ಕಮ್ಮಿ ಆಗ್ತಾಯಿತ್ತು ಅಂದರೆ ಬೇರೆ ಬೇರೆ ಪ್ರತ್ಯಕ್ಷ ಆಗಿ ಮಾಡ್ತಾಯಿಲ್ಲ. ಈಗ ಜರಿ 3-4 ಐಟಮ್ ಒಂದಕ್ಕೆ ಹಾಕಿ ಹುಡಿ ಮಾಡ್ತಾಯಿದ್ವಿ. ಮೊದಲದ 4 ಥರ 4 ಚೀಲ ಇಟ್ಟು 4 ಡಬ್ಬಕ್ಕೆ ಹಾಕಬೇಕಿತ್ತು, ಈಗ ಅಂದರೆ ಐಟಮ್ ಕಮ್ಮಿ ಆಗಿದೆ. ಅಂದರೆ ನಾವು ಮಾಡಿರುವಂಥದ್ದು ಐಟಮ್ ಜಾಸ್ತಿ ಇತ್ತು, ಆದರೆ ಒಟ್ಟಿಗೆ ಹಾಕುವಾಗ ಈಗ 4-5 ಐಟಮ್ಸ್ ಒಂದಕ್ಕೆ ಹೋಗ್ತಾಯಿದ್ವಿ. ಈಗ ಇಲ್ಲಿ ಡಿವೈಡ್ ಮಾಡಿರುವಂಥದ್ದು 4 ರೇಟಿಗೆ ಹೋಗ್ತಿತ್ತು. ಜರಿ ಕೆಂಪು ಜರಿ, ಬೆಳಿ ಜರಿ, ಕಲರ್ಸ್ ಜರಿ, ಇದೆಲ್ಲ ಒಂದೊಂದು ರೇಟಿಗೆ ಅಂತೇಳಿ ಇಟ್ಟಿದ್ರು. ಕಲರ್ಸ್ ಒಂದು ರೇಟ್ ಬರಲಿಲ್ಲ ಇನ್ನೂ, ರೇಟ್ ಅಂತ ಇಟ್ಟಿದ್ವಿ. ಆದರೆ ಈಗ ಎಲ್ಲದಕ್ಕೆ ಒಟ್ಟಾಕಿ ಒಂದರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ರು, ಅಲ್ಲಿ ಒಳಗಡೆ ಇಟ್ಟಿದ್ರು. ಇವಾಗ ಪ್ಲಾಸ್ಟಿಕ್ ಕವರ್ ಹೊಡಿ ಮಾಡಿ ಇಟ್ಟಿರುವಂಥದ್ದು, ಅದು ವೈಟ್ ಜರಿ ಅಂದರೆ ವೈಟ್ ಬೇಡ ಒಟ್ಟಿಗೆ ಹಾಕಿ ಅಂತ ಹೇಳಿದ್ರು. ಇವಾಗ ಈಗ ಒಟ್ಟೆ ಹೊಡಿ ಮಾಡ್ತಾಯಿದ್ವಿ. ನಮ್ಮ ಮುಂದೆ ಮಾಡಬೇಕು, ಇದು ದೊಡ್ಡದಾಗಬೇಕು, ಇದೇ ಥರ ಇದ್ದಿತ್ತು ನಮ್ಮ ಮನಸ್ಸು ಎಲ್ಲರೊಳಗೂ. ನಮ್ಮದು ವರ್ಕರ್ಸ್ ಒಳಗೆ ಹಂಗೆ ತುಂಬ ಒಗ್ಗಟ್ಟಿದೆ ಸರ್. ಒಬ್ರ ಮನಸ್ಸು ಆ ಥರ, ಒಬ್ರ ಮನಸ್ಸು ಈ ಥರ ಎಲ್ಲ ಇಲ್ಲ, ಎಲ್ಲರೂ ಒಂದೇ ಥರ. ಯಾರು ಒಬ್ರು ಹೇಳಿದ್ರು ಅಷ್ಟು ಜನ ಓಕೆ ಆ ಥರ ಅಂತಾರೆ. ಎಲ್ಲರಿಗೂ ಅಂದ್ರೆ ಭೇದ ಇಲ್ಲ ಅಂದರೆ ಎಲ್ಲರೂ ನಾವು ಒಟ್ಟಿಗೆ ಕೆಲಸ ಮಾಡೋದಾದ್ರೂ ಹಾಗೆ ಅವ್ರು ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕೇನಿಲ್ಲ ಅಂದರೆ ಸೇರಿ ನಾವೇ ಅದು ಯಾವ ಕೆಲಸ ಅಂತೇಳಿ ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಈಗ ಕೆಲಸದಲ್ಲಾಗಲಿ ಮಾಲ್ ತಗೊಂಡು ಹೋಗೋದಾದ್ರಾಗಲಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಪಂಚಾಯತವ್ರ ಸಪೋರ್ಟ್ ಇದೆ, ಎಲ್ಲದಕ್ಕೂ ಇದೆ. ಅಧ್ಯಕ್ಷರು ಪಿ ಡಿ ಒ ಪ್ರತಿಯೊಬ್ಬರು ಅಂದರೆ ಇದಕ್ಕೆ ದುಡ್ಡಿನಗಂತಲ್ಲ ಪ್ರತಿಯೊಂದಕ್ಕೂ, ಈಗ ಮಾಲ್ ಹೋಗೋದಾದ್ರೂ ಸಹ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕಾಲ್ ಮಾಡಿದರೆ ಅದಕ್ಕೆ ಸಮಸ್ಯೆ ಪರಿಹಾರ ಮಾಡ್ತಾರೆ. ನಾವು ಯಾವುದಕ್ಕೆ ಇದ್ದಿಗೆ ಒಂದು ಸಮಸ್ಯೆ ಅಂತ ಕಂಡ್ರು ಕಾಲ್ ಮಾಡಿದರೆ ಅವ್ರು ಪರಿಹಾರ ಮಾಡ್ತಾರೆ. ಇದೆಲ್ಲ ಮೊದಲು ಇರುವಂಥ ಕಟ್ಟಡನೇ, ಅದನ್ನೇ ದುರಸ್ತಿ ಮಾಡಿ ಅದನ್ನು ಮಾಡಿದ್ದು. ಪಾಗಾರೆಲ್ಲ ಪುನಃ ಮಾಡಿದ್ದು, ಎದುರುಗಡೆ ಅದೆಲ್ಲ ಈಗ ಮಾಡಿರುವಂಥದ್ದು ಪಂಚತಾರೆ ಮಾಡಿದ್ದು. ಇದೆಲ್ಲ ಫಸ್ಟ್ ಮಾಡಿದ್ದು ಅವರು. ಇದು ಕಟ್ಟಡ ಮೊದಲು ಹಳಿತಿದ್ದಿರು ಇದ್ದಿರುವಂಥದ್ದು, ಈಗ ಶಾರ್ಕೆಲ್ಲ ಆಗ್ತಾಯಿದೆ ಕಟ್ಟಡ. ಇದು SLRMಗೆ ಒಂದು ಕಟ್ಟಡ ಆಗ್ತಾಯಿದೆ ಅಲ್ಲಿ.
ಇದು ಇಲ್ಲ, ಜಾಗ ಇಕ್ಕಟ್ಟಾಗ್ತಾ ಇದೆ, ಅದಕ್ಕೆ ಅಲ್ಲಿ ಮಾಡ್ತಾ ಇರುವುದು. ಈಗ ಅಲ್ಲೂ ಎಷ್ಟು ಎಕರೆ? 2 ಎಕರೆ ಜಾಗದಲ್ಲಿ ಒಂದು ಐಟಮ್ ಎಲ್ಲ ಇಡೋ ಕಿಲ್ ಕಮ್ಮಿ ಆಗತ್ತೆ ಅಂತೇಳಿ ಈಗ ತುರ್ತು ಫಸ್ಟು ಗೊಂಗೊಳ್ಳಿ ಪಂಚಾಯತಲ್ಲಿ ಬಂದಿರುವಂಥದ್ದಿದೆ. ಅಲ್ಲಿ ಆಗ್ತಿಲ್ಲ ಅಂದಕ್ಕೋಸ್ಕರ ಒಣಸಿಯವ್ರು ನಾವು ಮಾಡ್ತೇವೆ, ಒಂದು ಕಟ್ಟಡ ಇಲ್ಲ. ಅದಕ್ಕೆ ಇದರಲ್ಲಿ ಅಂದ್ರೆ ಇದ್ರ ಜಾಗದಲ್ಲೆಲ್ಲ ಅವ್ರು ಓಪನ್ ಮಾಡಿರುವಂಥದ್ದು ಆಗ್ತಿದ್ರು. ಇವಾಗ ಪ್ರತಿ ಒಂದು ಕಸನೂ ಇಲ್ಲಿಗೆ ಬರ್ತಾ ಇದೆ. ಮೊದಲು ಅಲ್ಲೆಲ್ಲ ಹೊಳೆಗಡೆ ಗುಡ್ಡಕ್ಕೆ ಹಿಂಗೆಲ್ಲ ತಗೊಂಡು ಎಷ್ಟು ಬರ್ತಾ ಇದ್ರು. 7:30 ಈ ವೆಹಿಕಲ್ ಹೊರಡುತ್ತೆ ಇಲ್ಲಿಂದ, ಅದು ಹಳ್ಳಿ ಸೈಡಿಗೆ. ಬೆಳಿಗ್ಗೆ ಫಸ್ಟ್ ಟ್ರಿಪ್ಪು ಹಳ್ಳಿ ಸೈಡಿಗೆ ಹೋದವರು 9 ಗಂಟೆ ವಾಪಸ್ ಬರ್ತಾರೆ. ಅಂದರೆ ಮನೆ ಮನೆಯಲ್ಲೂ ಹಳ್ಳಿ ಕಡೆ ಕೆಂಪು ಬಕೆಟ್ ಮಾತ್ರ ಕೊಟ್ಟಿರುವಂಥದ್ದು. ಅಂದರೆ ಆ ಕಸ ಬೇರೆ ಬೇರೆ ಹಾಕಿ ಇವರು 9 ಗಂಟೆ ಒಂದು ಟ್ರಿಪ್ ತಂದಿಡ್ತಾರೆ ಇಲ್ಲಿ. 9 ಗಂಟೆ ಬಂದವಾಗ ಆ ಟ್ರಿಪ್ಪನ್ನು ಯಾ ಸೆಗ್ರಿಗೇಷನಿಗೆ ಕೂತ್ಕೊಂಬರ್ ಕೂತ್ಕೊಳ್ತಾರೆ, ಬಾಟ್ಲಿ ಬೇರೆ ಮಾಡೋ ಅದಕ್ಕೆ ಕೂತ್ಕೊಳ್ತಾರೆ. ಆಗ ಅವ್ರ ಕಲೆಕ್ಷನ್ಗೆ ಹೋಗ್ತಾರೆ ಅವ್ರು ಮತ್ತೊಂದು ಟ್ರಿಪ್ಪು. ಮತ್ತೊಂದು ಟ್ರಿಪ್ ಬರುವಾಗ 10:30 ಆವಾಗ ಅದನ್ನು ತಂದು ಹಾಕಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ. ಮತ್ತೆ ಬರುವಾಗ 12:30 ಟೈಮಿಂಗ್ ಆಗುತ್ತೆ. ಮೂರನೇ ಟ್ರಿಪ್ ಬರುವಾಗ ಮೂರನೇ ಟ್ರಿಪ್ ತಂದು ಅವರು ಹಸಿ ಕಸನೆಲ್ಲ ಮಾಡ್ತಾರೆ ತಂದು ಗಂಡಸರು. ಹೆಂಗಸರಷ್ಟು ಜನ ಒಣ ಕಸನೆಲ್ಲ ಡಿವೈಡ್ ಮಾಡ್ತೀವಿ. ಆಮೇಲೆ ಊಟಕ್ಕೆ ಬರ್ತೀವಿ. ಊಟಕ್ಕೆ ಬಂದಮೇಲೆ ಮಧ್ಯಾಹ್ನ ಮತ್ತೊಂದು ಟ್ರಿಪ್ ಹೋಗ್ತಾರೆ. ಮಧ್ಯಾಹ್ನ ಬರುವಾಗ 3:30 ಆಗುತ್ತೆ. ಆ ಕೆಲಸ ಮುಗಿದು 7 ಗಂಟೆ ತನಕನಾದರೂ ಕೆಲಸ ಫಿನಿಷ್ ಮಾಡಿ ಹೋಗ್ಬೇಕು. 7:30 ಆಗಿದ್ದು ಇದೆ, 8 ಗಂಟೆ ಆಗಿದ್ದು ಇದೆ ಇಲ್ಲೇ. ಸ್ಟಾರ್ಟಿಂಗಲ್ಲಿ 8 ಗಂಟೆ ಎಲ್ಲ ಆಗಿತ್ತು. ಈ ಹಾಲಿಂದೆಲ್ಲ ಬರೋದಾದ್ರೆ ಇವಾಗಲೂ 7 ಗಂಟೆ ಆಗುತ್ತೆ. ಅಂದರೆ ಕ್ಲೀನ್ ಮಾಡಿಟ್ಟೇ ಹೋಗ್ಬೇಕು, ಬಾಕಿ ಅಂತ ಏನು ಇಟ್ಟು ಹೋಗ್ಬಾರ್ದು. ಎಲ್ಲ ಕೆಲಸನೂ ಅದೇ ದಿನ ಅದೇ 7:30 ತನಕನಾದರೂ ಮುಗಿಸಿಟ್ಟೆ ಹೋಗ್ತೀವಿ ನಾವು. ಅಷ್ಟು ಜನ, ಒಬ್ಬರು ಮುಂದೆ ಹೋಗೋದು ಇಬ್ಬರು ಹಿಂದೆ ಹೋಗೋದಿಲ್ಲ, ಅಷ್ಟು ಜನ ಒಟ್ಟಿಗೆ ಹಾಕ ಬರಬೇಕಾ? ಡಿವೈಡ್ ಮಾಡೋದಿಲ್ಲ, ಎಲ್ಲ ಒಣ ಕಸ ಒಂದಕ್ಕಾಗ್ತಾರೆ, ಹಸಿ ಕಸ ಒಂದಕ್ಕಾಗ್ತಾರೆ. ಡಿವೈಡ್ ಯಾವುದೂ ಇಲ್ಲ, ಡಿವೈಡ್ ಇಲ್ಲಿ ಬಂದೇ ಮಾಡಬೇಕು. ಅಲ್ಲ ಒಣ ಕಸನೇ ಬೇರೆ, ಹಸಿ ಕಸ ಬೇರೆ ಅಷ್ಟೆ. ಹಸಿ ಕಸ ಕಾಂಪೋಸ್ಟ್, ಅದರ ತರಕಾರಿ ಇದ್ದು ತೆಗಿತೀವಿ, ಜರಿ ಇದ್ದು ತೆಗಿತೀವಿ, ಪ್ರತಿಯೊಂದು ಐಟಮ್ ಅದರಲ್ಲಿ ಏನನ್ನು ಬೇಡದಿದ್ದಂಥ ವಸ್ತು ಇದ್ರ ತೆಗೆದು ವೇಸ್ಟ್ ಅಂತ ಏನೂ ಇಲ್ಲ. ಅಂದರೆ ಈ ಥರ ಒಣ ಕಸಕ್ಕೆ ಹಾಕ್ತೇವೆ, ಮತ್ತು ಉಳಿದು ಕಾಂಪೋಸ್ಟು. ಕಾಂಪೋಸ್ಟು ತರಕಾರಿ ಇದನ್ನು ತಗೊಂಡು ಹಾಕಿದ ತಕ್ಷಣ ಸಾಯಂಕಾಲ ಸಗಣಿ ನೀರು ಹಾಕ್ತೇವೆ. ಸಗಣಿ ಅದು ಹಾಕಿದ ತಕ್ಷಣ ಒಂದು ಕೆಮಿಕಲ್ ಇದೆ, ಅದನ್ನು ದಿನಕ್ಕೊಮ್ಮೆ ಬೆಳಗ್ಗೆ ಹಾಕ್ತೀವಿ. 20 ಲೀಟ್ರ್ ಲೆಕ್ಕ ಹಾಕ್ತೀವಿ. ಅದು ಗೊಬ್ಬರ ಆದಮೇಲೆ ಅದು ಮೊದಲು ಉಡುಪಿಯಲ್ಲಿ ಈ KG ಲೆಕ್ಕ ತಗೊಂಡು ಹೋಗ್ತಾಯಿದ್ರು ಕೃಷಿ ಇಲಾಖೆಯವರು. ಈಗ ಸ್ವಲ್ಪ ಟೈಮ್ ಆಯಿತು, ತಗೊಂಡೋಗಿ ಲಾಕ್ಡೌನಲ್ಲಿ ಇದೆಯಲ್ಲ, ಗೊಬ್ಬರ ಸ್ಟಾಕ್ ಇದೆ, ಸೇಲ್ ಆಗಲಿಲ್ಲ ಇನ್ನೂ. ಕೊಳಿದು 3 ತಿಂಗಳು, 3 ತಿಂಗಳು ಆದಮೇಲೆ ತೆಗಿತೀವಿ ಅದನ್ನು. ಅಷ್ಟು ಪುಡಿ ಆಗಲ್ಲ ಈಗ, ಮೊದಲು ಆಗ್ತಿತ್ತು. ಅದಂದ್ರೆ ಗೊಬ್ಬರ ನಮ್ಮ ಜಾಗ ಇಕ್ಕಟ್ಟಾಗಿದೆ ಅಲ್ಲ, ಅದಕ್ಕೋಸ್ಕರ ಒಂಚೂರು ಗೊಬ್ಬರಕ್ಕೆ ನಾವು ಜಾಸ್ತಿ ಹಾಕ್ತೀವಿ ಹೊಂಡಕ್ಕೆ, ಹಾಗಾಗಿ ಒಂಚೂರು ಗೊಬ್ಬರ ಇದಾಗಿದೆ. ಅಂದರೆ ಅಲ್ಲಿ TV ತೋರಿಸಿದ್ರು ಅವರು ಕಾಂಪೋಸ್ಟಿಗೆ ದನನ್ ಸಾಕಿ ಕಾಂಪೋಸ್ಟಿಂದ ಆ ಸಗಣಿನೇ ಕಾಂಪೋಸ್ಟಿಗೆ ಹಾಕೋದಂತ ನಮ್ಮ ಟ್ರೈನಿಂಗ್ ಇನ್ನು ಹೋದವಾಗಲೇ ತೋರಿಸಿದ್ರು ಅದನ್ನ. ಅಂದರೆ ಕಾಂಪೋಸ್ಟಿಗೆ ಸಗಣಿ ಬೇಕೇ ಅಲ್ಲ, ಮತ್ತು ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ತರಲಿಕ್ಕೆ ಆಗೋದಿಲ್ಲಲ್ಲ, ಅದು ಇದ್ದವರು ಕೊಡೋದಿಲ್ಲ. ಈಗ ಅವ್ರವ್ರ ಮನೆಯಲ್ಲೇ ಇರುತ್ತಲ್ಲ, ಅದಕ್ಕೆ ನಮ್ಮ ಗಂಟೆ ದನ ಸಾಕಿ ಅದರಿಂದ ಸಾಯಂಕಾಲ ಕಾಂಪೋಸ್ಟ್ ದಿನ ಸಾಯಂಕಾಲ ಹಾಕಿ ಹೋಗ್ಬೇಕು. ತಿನ್ನಲಿಕ್ಕೆ ತರಕಾರಿ ಸಾಕತ್ತೆ ಸರ್, ಈ ದಿನ ಬರುತ್ತಲ್ಲ ಬೆಳಿಗ್ಗೆ ಸಾಯಂಕಾಲ ಅದನ್ನೇ ತೊಳೆದು ದನಕ್ಕೆ ಹಾಕ್ತೀವಿ, ಸಾಕಾಗುತ್ತೆ. ಮತ್ತು ಮಾಣಕಟ್ಟಿದ್ರೆ ಅಡಿಕೆ ಚೌಂಗಿ ಇದೆಲ್ಲ ಬರುತ್ತೆ ಅದನ್ನೆಲ್ಲ ಹಾಕ್ತೀವಿ ದನಕ್ಕೆ ಹಾಕ್ತೀವಿ. ಬಾಳೆಲೆ ಸೀಜನಲ್ಲಿ ಹೆಚ್ಚಾಗುತ್ತೆ, ಬಾಳೆಲೆಲ್ಲ ತುಂಬ ಇರುತ್ತೆ, ಹಾಲಿಂದಲೇ ಇರುತ್ತಲ್ಲ, ಒಂದು 2-3 ಹಾಲಿಂದಲೇ ಇದ್ದರೆ ದನಕ್ಕೆ ಹೆಚ್ಚಾಗಿ ನಾವು ಕಾಂಪೋಸ್ಟಿಗೆ ಹಾಕ್ತೀವಿ. ತುಂಬ ಇರುತ್ತಲ್ಲ, ಒಂದು 4,000 ಹಿಂಗೆಲ್ಲ ಎಡಿ ಬರುತ್ತಲ್ಲ, ಹಂಗಿದ್ರೆ ಕಾಂಪೋಸ್ಟಿಗೆ ಹಾಕ್ತೀವಿ. ದೊಡ್ಡ ದನ 3 ಮತ್ತು 3-4 ಕರುಗಳೇ, ಒಂದು ಸ್ವಲ್ಪ ದೊಡ್ಡದಷ್ಟೇ. ನಾವೇ ನೋಡ್ಕೊಳ್ಳೋದನ್ನು. ಬೆಳಗ್ಗೆ ಬಂದವರು ಒಬ್ಬರು ಹಟ್ಟಿಗೆ ಹೋಗ್ತೀವಿ, ಒಬ್ಬರು ಹಟ್ಟಿ ತೊಳಿತಾರೆ, ಒಬ್ಬರು ಹಾಲು ಕರ್ಕೊಬರ್ತಾರೆ, ಒಬ್ಬರು ಸುತ್ತು ಗುಡಿಸ್ತಾರೆ ಲೈನ್ ಬರುವ ತನಕ, ಒಬ್ರು ಇದು ಒಳಗಡೆ ಎಲ್ಲ ಚೊಕ್ಕ ಮಾಡ್ತೀವಿ. ಹಿಂಗೆ 4 ಜನ ಇದ್ದವ್ರು 4 ಕೆಲಸ ಮಾಡಿ ಲೈನ್ ಬರುವಾಗ ಆ ಕೆಲಸ ಎಲ್ಲ ಫಿನಿಷ್ ಆಗಿರುತ್ತೆ. ಅವ್ರು ಬಂದಮೇಲೆ ಚಹಾ ಒಟ್ಟಿಗೆ ಚಹಾ ಕುಡಿದು ಆಮೇಲೆ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಹೋಗ್ತಾರೆ. ಮನೆ ಥರ ಆಗಿದೆ ನಮ್ಗೆ ಇಲ್ಲಿಗೆ. ಅಂದರೆ ಇಲ್ಲ, ಒಂದು ರಜೆ ಮಾಡಿದರೂ ಒಂಥರ ಮನೇಲಿ ಬೋರ್ ಅನಿಸುತ್ತೆ. ನಮ್ಗೆ ಇಲ್ಲ ಕೆಲಸ ಮಾಡಿ 3 ವರ್ಷದಿಂದ ಮನೆ ಥರನೇ ಆಗಿದೆ ಇಲ್ಲಿ. ನಮ್ಗೆ ಆ ಥರ ಭಾವನೆಯೇ ಇಲ್ಲ ಇಲ್ಲಿ ಕೆಲಸ ಮಾಡುತ್ತೆ. ಜನರು ತಿಳ್ಕೊಳ್ಕೋಬೇಕು ಎಷ್ಟು ಬಿಟ್ಟರೆ ನಮ್ಗೆ ಯಾವುದೂ ಇಲ್ಲ. 6 ತಿಂಗಳಲ್ಲಿ ಸ್ವಲ್ಪ ದಿನ 10 ದಿನ ರಜೆ ಕೊಟ್ಟಿದ್ರು. ಆಮೇಲೆ ಲಾಕ್ಡೌನಲ್ಲಿ ಇಲ್ಲಿ ಉಳಿದ ಕೆಲಸ ಎಲ್ಲ ಸ್ವಲ್ಪ ಬಾಕಿ ಇದ್ದಿದ್ದಿತ್ತು. ಅಂದರೆ ಬಾಕಿ ಅಂದರೆ ಮತ್ತೆ ಯಾವುದೆಲ್ಲ ವೇಸ್ಟ್ ಅನ್ನೋದು ನಾವು ಅದು ರೇಟ್ ಆಗ್ತಾಯಿಲ್ಲ ಅಂತ ಶಾಲೆ ಗ್ರೌಂಡಲ್ಲಿ ಮೇಲೆ ಹಾಕಿದ್ವಿ. ಅದನ್ನು ಸ್ವಲ್ಪ ತೆಗಿಬೇಕಿತ್ತು. ಅದೊಂದು 10 ದಿನದಲ್ಲಿ ಒಂದು 2 ದಿನ ಆ ಕೆಲಸ ಮಾಡಿದ್ವಿ. ಆಮೇಲೆ ಲಾಕ್ಡೌನಲ್ಲಿ ಸ್ಟಾರ್ಟ್ ಮಾಡಿ ಮನೆ ಮನೆಗೆ ಹಳ್ಳಿದು ಒಂದೇ ತಂದು ಮಾಡಿ ಅಂದರು. ಆಮೇಲೆ ಮನಸ್ಸು ಮಾಡಲೇಬೇಕಂತಾಯಿತು DC ಆಫೀಸಿಂದ. ಆಮೇಲೆ ಫುಲ್ಲು ಒಂದು 10 ದಿನ ಮನೇಲಿದ್ವಿ. ಆಮೇಲೆ 1 ತಿಂಗಳು ಒಪ್ಪತ್ತೆ ಕೆಲಸ ಆಯಿತು. ಬೆಳಿಗ್ಗೆ ಮಧ್ಯಾಹ್ನ ಮನೆಗೆ ಹೋದ್ವಿ. ಹೋದ್ರೂ ಸಂಬಳ ಇಡೀ ದಿನದ್ದೇ ಕೊಟ್ಟಿದ್ರು. 1 ತಿಂಗಳ ಲೆಕ್ಕ ಹೀಗೆ ಮಾಡಿದ್ವಿ. ನಮ್ಮ ಯಜಮಾರ ಅಮ್ಮ, ನಂದು 2 ಮಕ್ಕಳು, ಇಷ್ಟು ಜನ ಇದ್ವಿ. ಇದ್ರದ್ದೇ ಇದಕ್ಕಿಂತ ಮುಂಚೆ ಇಟ್ಗಿ ಕಾರ್ಖಾನೆ ಕೆಲಸಕ್ಕೆ ಹೋಗ್ತಾಯಿದ್ದೆ ನಾನು.
ಅಲ್ಲೂ 4 ವರ್ಷ ಆಗಿತ್ತಲ್ಲೂ. ಆಮೇಲೆ ಪಂಚಾಯತ್ ಅವ್ರು ಬಂದು ಮೀಟಿಂಗಿಗೆ ಕರೆದವಾಗಲೂ ನಾನು ಇಲ್ಲಿ ಬರ್ತೇನೆ ಅಂತ ಎಣಿಸ್ಕೊಂಡಿಲ್ಲಲ್ಲ, ಅಲ್ಲಿ ಕಾಯಂ ಕೆಲಸ ಮಾಡ್ತಾ ಇದ್ನಲ್ಲ ಅಂತ. ಆಮೇಲೆ ಆ ಸೌಕರ್ಯ ನನ್ನ ಹತ್ರ ಹೇಳಿದರು, ಈ ಕೆಲಸ ಒಳ್ಳೇದು, ಆ ಸೌಕರ್ಯ ನೀ ಇಲ್ಲೇ ಹೋಗಿ ಸೇರ್ಕೊ, ತೊಂದರೆ ಇಲ್ಲ, ಇಲ್ಲಿ ನಂಗೆ ಜನ ಇದೆಯಲ್ಲ, ನೀ ಇಲ್ಲಿ ಸೇರ್ಕೊಂಬರ್ ಸೇರ್ಕೊ, ಯಾಕಂದ್ರೆ ಪಂಚಾಯತ್ ಕೆಲಸ ಅಲ್ಲ ಒಳ್ಳೇದು ಅಂದ್ರೆ ಆಮೇಲೆ ಇಲ್ಲಿ ಬಂದು ಸೇರ್ಕೊಂಡು. ಮತ್ತು ಇದು ಅವಳು ಆ ಹುಡುಗಿ ಅಕ್ಕನ ಮಗಳು, ನಾವು 3 ಜನ ಒಂದೇ ಮನೆಯವರು, ಮತ್ತು ಇಬ್ಬರು ಒಂದು ಅಂದರೆ ಒಂದೇ ಮನೇಲಿ ಇರೋದಿಲ್ಲ ರಿಲೇಷನ್, ಅವರು ಇಬ್ಬರು ಹುಡುಗಿ ಮತ್ತು 3 ಜನ ಬೇರೆಯವರು. ಇಷ್ಟೇ ಜನ ಅಂದರೆ ಡ್ರೈವರ್ ಒಬ್ಬರು ಬಿಟ್ಟಿದ್ರೆ, ಇವ್ರು ಸೇರಿಕೊಂಡ್ರೆ, ಆಮೇಲೆ ಒಂದು ಹುಡುಗ ಬಿಟ್ಟಿದೆ ವೆಹಿಕಲ್ ಪಂಚಾಯತಿಂದ. ನನ್ನ ಹೆಸರು ಅಶ್ವಿನಿ, ನವಣಸೆ ಗ್ರಾಮ ಪಂಚಾಯತ್ ಅವಳು, ವಿದ್ಯಾಭ್ಯಾಸ SLC ಆಗಿದೆ. ಪಂಚಾಯತವರೇ ಮನೆಯಲ್ಲಿ ಬಂದು ಕೇಳಿದ್ದೆ, SLRM ಅಂತ ಹಿಂಗೆ ಒಂದು ಸಂಸ್ಥೆಯನ್ನು ಮಾಡ್ತಾ ಇದ್ದೀವಿ, ಇದಕ್ಕೆ ಬರ್ತೀರಾ ಅಂತ. ಉಡುಪಿಯಲ್ಲಿ ಟ್ರೈನಿಂಗ್ ಇದ್ದಿತ್ತು ನಮಗೆ, 9 ದಿವಸ ಟ್ರೈನಿಂಗ್ ಮಾಡಿ ಇಲ್ಲಿ ಸೇರ್ಪಡೆ ಆಗಿದ್ದು. ಟ್ರೈನಿಂಗಲ್ಲಿ ಇದೆ ಕಸ ವಿಂಗಡಣೆ ಮಾಡೋದು ಹೇಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿತ್ತು. ನಮಗೆ ಅವರು ಶ್ರೀನಿವಾಸನ್ ಅವ್ರು ಬಂದು ನಮ್ಮ ಹತ್ರ ಕೂತ್ಕೊಂಡು ನಮ್ಗೆ ಯಾವ್ಯಾವ ಥರ ಮಾಡಬೇಕು, ಎಷ್ಟು ಬಗೆ ಮಾಡಬೇಕು ಆ ಥರ ಎಲ್ಲ ಹೇಳಿಕೊಟ್ಟಿದ್ರು. ಆಮೇಲೆ ನಾವೇ ಮಾಡ್ಕೊಂಡು ಹೋಗ್ತಾ ಇದ್ವಿ, ತುಂಬ ಪಂಚಾಯತಿಂದಲೇ ಇಲ್ಲೇ ಬಂದು ಟ್ರೈನಿಂಗ್ ತಗೊಂಡು ಹೋಗ್ತಾ ಇದ್ರು. ಅಟೆಂಡೆನ್ಸ್ ಮಾಡಿ ಫುಲ್ ಸೆಂಟ್ರ್ ಸುತ್ತ ಕ್ಲೀನ್ ಮಾಡಿ ಜೆಂಟ್ಸ್ ಲೈನಿ ಹೋಗ್ತಾರೆ, ಲೇಡೀಸ್ ಇರೋರು ಇಲ್ಲಿ ಕ್ಲೀನ್ ಸ್ವಚ್ಛತೆ ಎಲ್ಲ ಕ್ಲೀನ್ ಮಾಡಿ ಕೊಠಡಿ ಎಲ್ಲ ಕ್ಲೀನ್ ಮಾಡಿ ದನ ಕರೋದಿದ್ದು ದನ ಕರೆದು ಕೆಲಸ ಆಗೋರು 9 ಗಂಟೆ ಆಗುತ್ತೆ. ಆಮೇಲೆ ಲೈನ್ ಬರುತ್ತೆ, ಲೈನ್ ಬಂದಾಗ ಟೀ ಬ್ರೇಕ್ ಇರುತ್ತೆ 1/2 ಗಂಟೆ, ಟೀ ಬ್ರೇಕ್ ಎಲ್ಲ ಮಾಡಿ ಆಮೇಲೆ ಸೆಗ್ರಿಗೇಷನ್ ಮಾಡ್ತೀವಿ. ಸೆಗ್ರಿಗೇಷನ್ ಕೂತಾಗ ಮತ್ತು ಪುನಃ ಗಾಡಿ ಲೈನಿ ಹೋಗುತ್ತೆ, ಲೈನಿ ಹೋಗಿ 11 ಗಂಟೆ ಪುನಃ ಗಾಡಿ ಬರುತ್ತೆ. 11 ಗಂಟೆ ಬರೋದ್ರೊಳಗೆ ನಮ್ದು ಇದಿಷ್ಟು ಕ್ಲೀನಾಗಿರಬೇಕು, ತಂದು ಹಾಕಿದ ಕಸ ಇರುತ್ತಲ್ಲ ಅದಿಷ್ಟು ಕ್ಲೀನಾಗಿರುತ್ತೆ. 11 ಗಂಟೆ ಹಾಕಿ ಮತ್ತು ಪುನಃ ಹೋದರೆ 1 ಗಂಟೆ ಬರುತ್ತೆ ಲೈನು. ನಾವು 1 ಗಂಟೆ ಲೈನ್ ಬರೋದ್ರೊಳಗೆ 11 ಗಂಟೆ ಬಂದಿದ್ದು ಕ್ಲೀನ್ ಮಾಡಿರ್ತೀವಿ. ಆಮೇಲೆ ಊಟ ಮಾಡಿ ಮತ್ತು ಪುನಃ 3 ಗಂಟೆಗೆ ಮತ್ತು ಲೈನಿಗೆ ಹೋಗ್ತಾರೆ. ಲೈನ್ ಬಂದು ಅದಿಷ್ಟು ಮಾಡಿ ಹೇಗೂ ಸಾಯಂಕಾಲ ಜರಿ ತೊಳೆಯೋದು ಅದೆಲ್ಲ ಪೂರ ಕೆಲಸ ಫಿನಿಶ್ ಮಾಡಿ ಇರ್ತೀವಿ, ಫಿನಿಶ್ ಮಾಡಿ ಹೋಗ್ತೀವಿ. ಆ ದಿವಸದ ಕೆಲಸ ಎಷ್ಟಿತ್ತು ಅಷ್ಟು ಫಿನಿಶ್ ಮಾಡಿ ಹೋಗ್ತೀವಿ. ಸಂಜೆ ಆರು ಗಂಟೆ ಆಗುತ್ತೆ. ನಾವು ಒಟ್ಟು ಈಗ 8 ಜನ ಇದ್ವಿ, ಡ್ರೈವರ್ ಸೇರಿ 8 ಜನ ಇದ್ವಿ. ಡ್ರೈವರೇ ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿ ಆಗಿದೆ. ಸೆಗ್ರೇಷನ್ ತುಂಬ ಐಟಮ್ ಇರುತ್ತೆ, ಅದು ಇಲ್ಲಿ ಉಂಟಲ್ಲ ಸರ್, ಪ್ಲಾಸ್ಟಿಕ್ ಐಟಮ್, ಪ್ಲಾಸ್ಟಿಕ್ ಕವರ್, ವಾಟರ್ ಗ್ಲಾಸ್, ವಿಕ್ಸಿ ಬಾಟಲ್, ಟಾನಿಕ್ ಬಾಟಲ್, ಪ್ಲಾಸ್ಟಿಕ್ ಕೇರ್, ಪೇಪರ್ ಕಪ್ಸ್, ಬ್ರೌನ್, KRT, ಟೆಟ್ರಪೇಕ, ಬೀರ್ ಬಾಟ್ಲಿಲ್ಲ ತುಂಬ ಐಟಮ್ ತೆಗಿತೀವಿ ನಾವು. ಮತ್ತು ಸಿಲ್ವರ್ ಕೋಟೆಡ್, ಟ್ಯಾಬ್ಲೆಟ್ ಕವರ್, ಬಿಸ್ಲೇರಿ, ಮೆಟಲ್, ಸ್ಯಾನಿಟ್ರಿ ಪ್ಯಾಡ್, ಥರ್ಮಕೂಲ್, ಸಿರಮಿಕ್ ಐಟಮ್, ಬ್ಯಾಗ್, ರಬ್ಬರ್ ಐಟಮ್, ಬ್ಯಾಂಗಲ್ಸ್, ಚಪ್ಪಲ್ ಐಟಮ್, ಲೆದರ್ ಐಟಮ್, ಎಲೆಕ್ಟ್ರಿಕಲ್ ಐಟಮ್, ವುಡ್ ಐಟಮ್, ಒಟ್ಟಿಗೆ 65 ಐಟಮ್ ತೆಗಿತೀವಿ ಒಣಕಸದಲ್ಲಿ. ಈಗ ಪ್ಲಾಸ್ಟಿಕನ್ನು ಹೊಡಿ ಮಾಡ್ತಿದ್ದೇವೆ, ಮಿಷನ್ ಬಂದಿದೆ ಈಗ, ಪ್ಲಾಸ್ಟಿಕ್ ಹೊಡಿ ಮಾಡ್ತಾ ಇದ್ದೇವೆ. ಮತ್ತೆಲ್ಲ ರೀಸೈಕಲ್ ಸೇಲ್ ಮಾಡ್ತಾ ಇದ್ದೀವಿ. ಖರ್ಚು ವೆಚ್ಚ ಅಂದರೆ ನಾವೀಗ ಮನೆ ಕಲೆಕ್ಷನ್ ಮಾಡ್ತೀವಲ್ಲ, ಅದು ಮತ್ತು ನಮ್ಮ ಐಟಮ್ ಹೋಗಿದ್ದು ಸೇರಿ ನಾವು ಪೇಮೆಂಟ್ ತಗೊಳ್ತೀವಿ. ಅದರಿಂದ ಮಂತ್ಲಿ ಕಲೆಕ್ಷನ್ ಮಾಡಿ ಅದು ಅಕೌಂಟಿಗೆ ಹಾಕಿ ನಾವೆಲ್ಲ ಚೆಕ್ ಡ್ರಾ ಮಾಡ್ಕೊಳ್ತೀವಿ. ಅದರಿಂದ ಖರ್ಚು ವೆಚ್ಚ ಎಲ್ಲ ಅದರಿಂದನೇ. ನಮ್ಮ ಅನುಭವ ನಮಗೆ ಇದ್ರೆ ಈ ಕೆಲಸದಲ್ಲೇ ತುಂಬ ಖುಷಿ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನರ ಇದ್ರ ಅಭಿಪ್ರಾಯನೂ ಸ್ವಲ್ಪ ಇದ್ದಿದ್ದು, ಕಸದವರು ಹಾಗೆ ಹೀಗೆ ಅನ್ನೋ ಅಭಿಪ್ರಾಯ ಇದ್ದಿತ್ತು. ಈಗ SLRM ಅವ್ರು ಬಂದರು, ಪಂಚಾಯತ್ ಅವ್ರು ಬಂದರು, ಆ ಥರ ಅನುಭವ ಇತ್ತೀವಿ ಜನರಿಗೆ. ನನ್ನ ಹೆಸರು ಸುಮಾ, ಅಂಗನವಾಡಿ ಸೂಪರ್ವೈಸರ್ ಈ ವಣಸಿವಲಯದ್ದು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ವೈಯಕ್ತಿಕ ಸ್ವಚ್ಛತೆ ಅತಿ ಮುಖ್ಯ ಅನಿಸುತ್ತೆ ಸರ್. ಅವ್ರ ಬಗ್ಗೆ ನಾವು ಅದು ತಿಳುವಳಿಕೆ ಹೇಳ್ತೀವಿ, ಅಂದರೆ ಒಣ ಕಸ ಹಸಿ ಕಸ ಬೇರೆ ಬೇರೆ ಮಾಡೋದು ಹೇಗೆ ಅದೆಲ್ಲ ನಾವು ಹೇಳ್ತೀವಿ. ಮತ್ತು ಮಕ್ಕಳ ಸ್ವಚ್ಛತೆ, ಕೈ ತೊಳೆಯೋದು, ಆ ಕೈ ತೊಳೆಯುವ ವಿಧಾನ ಅದೆಲ್ಲ ಹೇಳಿಕೊಡ್ತೀವಿ. ಮತ್ತು ಅಂಗನವಾಡಿ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳುವಂತೆ, ಅಂಗನವಾಡಿ ಒಳಗೂ ಸಹ ಪೌಷ್ಟಿಕಾಹಾರದ ಸ್ವಚ್ಛತೆ ಅದೆಲ್ಲ ಹೇಳ್ತೀವಿ ಸರ್. ಮಕ್ಕಳು ಸಹ 25 ಮಕ್ಕಳ ತನಕ ಇದ್ದಾರೆ, ಅವರಿಗೂ ಸಹ ಅಂದರೆ ಕೈ ತೊಳೆ ಸ್ವಚ್ಛತೆ ಮತ್ತು ಆಹಾರ ವಿತರಣೆ ಮಾಡುವಾಗ ಹೆಲ್ಪರು ಮಾಸ್ಕ್ ಎಲ್ಲ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಅದೆಲ್ಲ ಮಾಡ್ತಾರೆ ಸರ್. ಅಂಗನವಾಡಿ ಕಾರ್ಯಕರ್ತೆ ಮುಖಾಂಬು, ನಾನು ಫಸ್ಟು ನಾನು ಮಾಣಕಟ್ಟಲಿದ್ದೆ, 1 ವರ್ಷ ಅಲ್ಲಿ ಫ್ರೀ ಸರ್ವಿಸ್ ಮಾಡಿದೆ, ಅದರ ನಂತರ ಇಲ್ಲಿಗೆ ಬಂದೆ. ಮೊದಲೆಲ್ಲ ಇದೆಲ್ಲ ಇಲ್ಲಲ್ಲ ಸರ್, ಈ ಕಸ ಎಲ್ಲ ಇದು ಮಾಡೋದು ಮೊದಲೆಲ್ಲ ಇಲ್ಲ. ಈಗ ಮಾತ್ರ ಪರಿಸರ ಎಲ್ಲ ತುಂಬ ಒಳ್ಳೆಯದಾಯ್ತು, ಸುತ್ತಮುತ್ತಲೆಲ್ಲ ಪರಿಸರ ಎಲ್ಲ ತುಂಬ ಒಳ್ಳೆಯದಾಯ್ತು. ಅವ್ರ ಕೆಲಸವೂ ಹಾಗೆ ಸರ್, ನಾವು ದಿವಸ ನೋಡತ್ತಲ್ಲ ನಮಗೆ ಬೇಜಾರು ಅನ್ಸುತ್ತೆ, ಈಗ ಕಸ ಎಲ್ಲ ಬಂದಲ್ಲ ಕಾಣ್ತಲ್ಲ ಸರ್ ಬೇಜಾರು ಅನ್ಸುತ್ತೆ. ಕಸವು ಎಲ್ಲ ಅವರೆಲ್ಲ ಇದು ಮಾಡುವತ್ತಿಗೆ ವಿಳವರಿ ಮಾಡುವತ್ತಿಗೆ ಒಳ್ಳೆ ಕೆಲಸ. ಮನೆಯವರೆಲ್ಲರೂ ಒಂದು ಹಸಿ ಕಸ ಒಂದಕ್ಕಿದೆ, ಒಣ ಕಸ ಒಂದಕ್ಕಿದೆ, ಎಲ್ಲ ವಿಳವರಿ ಮಾಡಿ ಒಳ್ಳೆ ಎಲ್ಲ ಇದು ಮಾಡಿ ಕೊಟ್ಟಿದ್ರೆ ಮನೆಯವರು ನಾವು ಸಾಹಸ ಪಡ್ಕೆ ಮನೆಯಿಂದ ನಾವೆಲ್ಲ ಅದನ್ನ ಆಚೀಚಿಗೆಲ್ಲ ಹಾಕುತ್ತಲ್ಲ ಸರ್, ಒಂದು ಯಾವ್ಯಾವ ಬಕೆಟಿಗೆ ಹಸಿ ಯಾವುದು
ಒಣ ಯಾವ್ದು ಬಕೆಟಿಗೆ ಹಾಕ ಅದೆಲ್ಲ ಒಳ್ಳೆ ಮಾಡಿ ಕೊಟ್ಟಿದ್ರೆ ಇವರಿಗೂ ಇಲ್ಲಿ ಸುಲಭ ಆಗ್ತಲ್ಲ ಸರ್. ವಣಸೆಯವರೇ ಆದ ಇಲ್ಲಿ ಅಂಗನವಾಡಿಯ ಬಾಲ ವಿಕಾಸ ಸಮಿತಿಯ ಸದಸ್ಯರು ವ್ಯಾಪಾರಸ್ಥರು ಆಗಿರುವ ಮಹಮ್ಮದ್ ಫರೂಕ್. ಎಸ್ ಎಲ್ ಆರ್ ಎಂ ಆಗುವ ಯೋಜನೆ ಇರಲಿಲ್ಲ. ಫಸ್ಟಿಗೆ ಬಂದದ್ದು ಇದು ಗೊಂಗಳಿಗೆ. ಅಲ್ಲಿನ ನಾಗರಿಕರು ಇದರ ಬಗ್ಗೆ ಏನೋ ಒಂದು ಪ್ರತಿಭಟನೆ ಮಾಡಿದರು. ಯಾಕಂದರೆ ಕಸ ತಂದು ಹಾಕ್ತಾರೆ, ಇದರಲ್ಲಿ ವಾಸನೆ ಬರ್ತದೆ ಅಂದರೆ ತುಂಬ ಪ್ರತಿಭಟನೆ ಮಾಡಿದರು. ಆವಾಗ ಜಿಲ್ಲಾಧಿಕಾರಿಯವರು ಮತ್ತು ಶಾಸಕರೆಲ್ಲ ಹೋದರೂ ಕೂಡ ಅದ್ರ ಬಗ್ಗೆ ಅಲ್ಲಿ ಅವರಿಗೆ ಇದು ಸಿಗಲಿಲ್ಲ. ಯಾವುದು ಗೊಂಗಳಿಯಲ್ಲಿ ಎಸ್ ಎಲ್ ಆರ್ ಎಂಗೆ ಸರಿಯಾದ ಸ್ಪಂದನೆ ಸಿಗಲಿಲ್ಲ. ಆವಾಗ ಅವರು ಜಿಲ್ಲಾಧಿಕಾರಿಯವರು ನಮ್ಮ ವಣಸೆ ಗ್ರಾಮ ಪಂಚಾಯತಿನ ಅಧ್ಯಕ್ಷತೆ ಕೇಳಿದಾಗ ಆಯ್ತಪ್ಪ ಇಲ್ಲೇ ಮಾಡಿಬಿಡು ಅಂತ ಹೇಳಿದರು. ಆವಾಗ ಎಸ್ ಎಲ್ ಆರ್ ಎಂಬುದು ಒಂದು 25 ದಿವಸದೊಳಗೆ ಇದು ರೆಡಿಯಾಗಿಬಿಡ್ತು. ಅಂದರೆ ಕಟ್ಟಡ ಎಲ್ಲ ಕೆಲವು ಕಟ್ಟಡ ಎಲ್ಲ ಖಾಲಿ ಇದ್ದಿತ್ತಿಲ್ಲೂ. ಯಾಕಂದರೆ ಗ್ರಾಮ ಸಿಬ್ಬಂದಿಯವರ ಕಟ್ಟಡ ಮತ್ತು ಕೃಷಿ ಇಲಾಖೆಯವರ ಕಟ್ಟಡ ಎರಡು ಮೂರು ಕಟ್ಟಡ ಎಲ್ಲ ಆಲ್ರೆಡಿ ಖಾಲಿ ಇದ್ದಿತ್ತು. ಅದಕ್ಕೆ ನಮಗೆ ಒಂದು ಇಲ್ಲಿ ಮಾಡಲಿಕ್ಕೆ ಒಂದು ಮಾದರಿ ಆಯಿತು. ಆವಾಗ ಸ್ಟಾರ್ಟಿಂಗಲ್ಲಿ ಇದಕ್ಕೆ ಗ್ರಾಮಸ್ಥರು ತುಂಬ ಸ್ವಲ್ಪ ವಿರೋಧ ಇದ್ದಿತ್ತು. ಯಾಕಂದರೆ ಇದು ಏನು ಅಂತ ವಾಸನೆ ಬರ್ತದೆ, ಕಸ ಅಂದರೆ ರಾಶಿ ಹಾಕಿ ವಾಸನೆ ಬರುತ್ತೆ. ಯಾಕಂದರೆ ಇದು ಉಡುಪಿಯಲ್ಲಿ ಡಂಪ್ ಯಾರ್ಡ್ ಉಂಟು ದೊಡ್ಡದು, ಅದೇ ರೀತಿ ಇಲ್ಲಿ ಮಾಡ್ತಾರೆ, ಇದು ಊರಿನಿಗೆಲ್ಲ ವಾಸನೆ ಬರ್ತದೆ ಅನ್ನುವಂಥ ಒಂದು ಅವರಿಗೆ ಆ ಕಾರಣ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗಿತ್ತು ಫಸ್ಟಿಗೆ. ಅಂದರೆ ಸ್ವಲ್ಪ ಗ್ರಾಮಸ್ಥರಿಂದ ಮತ್ತು ಕೆಲವು ಗ್ರಾಮಸ್ಥರು ಇದಕ್ಕೆ ಸರಿಯಾದ ಆ ಟೈಮಲ್ಲಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೂಡ ನಮ್ಮ ಶಾಲೆಯಲ್ಲಿ ಗ್ರಾಮಸ್ಥರಿಗಾಗಿ ಮಾಹಿತಿ ಕೊಟ್ಟರು ಫಸ್ಟು ಸ್ಟಾರ್ಟ್ ಮಾಡುವಾಗ. ಯಾಕಂದರೆ ಹೇಗಾಗ್ತದೆ ಈ ಕಸ ವಿಲೇವಾರಿ ಹೇಗೆ, ಅದನ್ನು ಹೇಗೆ ವಿಂಗಡಣೆ ಮಾಡುವಂಥದ್ದಂತ ಪೂರಾ ಇದೆ ಛಾಯಾಚಿತ್ರ ಮೂಲಕ ಎಲ್ಲ ತಿಳುವಳಿಕೆ ಇದೆ. ಆವಾಗ ಒಂದು 40% ಜನರು ಇದಕ್ಕೆ ಸಪೋರ್ಟ್ ಕೊಟ್ಟರು. ಅದನ್ನ ನಂತರ ಇದು ಇಂಪ್ರೂವ್ಮೆಂಟ್ಸ್ ಆಗ್ತಾ ಆಗ್ತಾ ಈಗ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಒಂದು ಸಹಕಾರ ಕೊಟ್ಟ ಕಾರಣ ಈ ವಣಸೆ ಅಂಬಂಥದ್ದು ಒಂದು ಮಾದರಿಯಾಯಿತು. ಏ ನಾವೀಗ ಇವಾಗಲೂ ನೋಡ್ತಾ ಇದ್ದೇವೆ ಕೆಲವೊಂದು ಗ್ರಾಮದಲ್ಲಿ ಇವಾಗಲೂ ಕೂಗ್ತಾ ಇದ್ದಾರೆ ನಮಗೆ ಇದು ಬರ್ತದೆ ಯಾವುದು ವಾಸನೆ ಬರ್ತದೆ ಹಾಗೆ ಬರ್ತದೆ ಅಂತ. ವಾಸನೆ ಎಲ್ಲೂ ಬರ್ತದೆ. ಈಗ ನೀವು ಬಂದು ಕೂಡ ಎಸ್ ಎಲ್ ಆರ್ ಎಂ ಬಂದು ನೋಡಿ ಇಲ್ಲಿನ ಪರಿಸ್ಥಿತಿ ನೋಡಿ ಆಮೇಲೆ ಹೇಳಿ. ಈಗ ನೀವು ಎಲ್ಲಿ ಅದು ಮಾಧ್ಯಮದಲ್ಲಿ ನೋಡಿ ಹೇಳ್ಬೋದೆ ಅದು ವಾಸನೆ ಬರ್ತದೆ. ಹಾಗೆ ನೀವು ಯಾವುದು ವಣಸೆಗೆ ಬಂದಿದ್ರೆ ಇಲ್ಲಿ ಎಸ್ ಎಲ್ ಆರ್ ಎಂಗೆ ಬಂದದಿದ್ರೆ ಇಲ್ಲಿ ವಾಸನೆ ಬರ್ತದೆ, ಅಥವಾ ಅಂಗನವಾಡಿ ಉಂಟು ಅಥವಾ ಶಾಲೆ ಉಂಟು ನಡೀತಾ ಉಂಟು. ಈಗ ವಾಸನೆ ಎಲ್ಲಿ ಬರ್ತದೆ? ಎಲ್ಲೂ ಇಲ್ಲ. ನೀವು ಬರಬೇಕು ಇಲ್ಲಿ ಬಂದು ನೋಡಿದರೆ ಮಾತ್ರ ಸರಿಯಾದ ಮಾಹಿತಿ ಸಿಗ್ತದೆ. ನಾವೀಗ ಹೇಳಿದ್ರು ಕೂಡ ನೀವು ಹೇಳ್ಬೋದು ಅವರು ಟಿ ವಿ ಮಾಧ್ಯಮದ ಬಗ್ಗೆ ದೊಡ್ಡ ದೊಡ್ಡದು ಹೇಳ್ತಾರೆ ಅಂತ. ಅದಲ್ಲ, ನೀವೇ ಬಂದು ಖುದ್ದಾಗಿ ನೋಡಿದರೆ ನಮ್ಮ ವಣಸೆಗೆ ಬಂದು ನೋಡಿದರೆ ಅವರು ಎಷ್ಟು ಕೆಲಸ ಮಾಡ್ತಾರೆ, ಅಲ್ಲಿ ವಾಸನೆ ಉಂಟಾ, ಅಥವಾ ಅಲ್ಲಿನ ಸಿಬ್ಬಂದಿಗಳು ಹೇಗೆ, ಕಸ ಹೇಗೆ ವಿಲೇವಾರಿ ಆಗ್ತದೆ, ಊರಿನವ್ರು ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಇದೆಲ್ಲ ಬಗ್ಗೆ ಮಾಹಿತಿ ಸಿಗ್ತದೆ. ಪ್ರಥಮ ಪ್ರಾಶಸ್ತ್ಯ ಅಂಬೋದು ಬಹುಶಃ ನಮ್ಮ ಸಿಬ್ಬಂದಿ ಕೊಡಬೇಕಾಗಿದೆ. ಯಾಕಂದರೆ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಯಾಕಂದರೆ ಅಷ್ಟು ಕಷ್ಟದ ಕೆಲಸ ಅದು. ಅವರು ಬೆಳಗ್ಗಿಂದ ಸಂಜೆವರೆಗೆ ಕೂತು ಮಾಡೋದಂದರೆ ಬಹುಶಃ ಅದು ನಮಗೆ ಮಾಡೋದಂದರೆ ಬಹುಶಃ ನಾವು ಒಂದೇ 2 ದಿವಸದಲ್ಲಿ ಓಡಿ ಹೋಗುವಂಥದ್ದು. ಆದರೂ ಕೂಡ ಇಷ್ಟು ವರ್ಷ ಕೂಡ ಮಾಡ್ತಾ ಬಂದಿದ್ದಾರೆ. ಫಸ್ಟ್ ಪ್ರಾಶಸ್ತ್ಯ ಹಾಗೆ. ನೆಕ್ಸ್ಟ್ ನಾಗರಿಕರೇ, ಯಾಕಂದರೆ ಇದಕ್ಕೆ ನಾವು ಅವರು ಪ್ರೋತ್ಸಾಹ ಕೊಟ್ಟ ಕಾರಣ ಇವತ್ತು ಒಂದು ದೇಶದಲ್ಲಿ ಮಾದರಿ ಗ್ರಾಮವಾಗಿ ಈ ವಣಸೆಯನ್ನು ಗುರುತಿಸಿಕೊಂಡಿದೆ. ಮುಖ್ಯವಾಗಿ ಎಸ್ ಎಲ್ ಆರ್ ಎಂಯಿಂದ ಗುರುತಿಸಿಕೊಂಡಿದೆ. ಎಷ್ಟು ದಿವಸಕ್ಕೆ ಈಗ ಬರ್ತದೆ 2-2 ಟೆಂಪೋ ಕಸ ದಿವಸ ಬರ್ತದೆ. ಹಾಗಾದರೆ ದಿವಸಕ್ಕೆ 2 ಟೆಂಪೋ ಮುಂಚೆ ಇಷ್ಟೇ ಕಸ ಬರ್ತಿತ್ತು, ಹಾಗಾದ್ರೆ ಎಲ್ಲಿ ಹೋಗ್ತಿದ್ದು? ಪೂರಾ ಸುಟ್ಟಾಗ್ತಿದ್ದು ಅಥವಾ ಹೊಳೆ ದಂಡೆ ಮೇಲೆ ರಾಶಿ ಬೀಳ್ತಿದ್ದು. ಆವಾಗ ಇದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ ಎಷ್ಟು ಕಸ ನಮ್ಮ ಇದರಲ್ಲಿ ಉಂಟಾ, ನಮ್ಮ ಗ್ರಾಮದಲ್ಲಿ ಆಗ್ತದೆ. ಈಗ ಕಸ ಬರುವಾಗ ನಮಗೆ ಗೊತ್ತಾಗ್ತದೆ ಓ ಒಂದು ಗ್ರಾಮದಲ್ಲಿ ಇಷ್ಟು ಒಂದು ದಿವಸಕ್ಕೆ ಇಷ್ಟು ಕಸ ಉಂಟು ಅಂತ. ಬಹುಶಃ ನಾವು ಎಣಿಸ್ಲಿಕ್ಕಿಲ್ಲ ಇಷ್ಟು ಪ್ರತ್ಯೇಕ ಮಾಡಲಿಕ್ಕೆ ಆಗ್ತದೆ. ಈ ಪ್ರತ್ಯೇಕತೆ ಅಂದು ಹೇಳುವಾಗ ನಮ್ಮ ಸಿಬ್ಬಂದಿಯವರ ನೆನಪಾಗ್ತದೆ. ಯಾಕಂದರೆ ಸಿಬ್ಬಂದಿಯವರ ಅಷ್ಟು ಪ್ರಯತ್ನದ ಫಲವಾಗಿ ಇವತ್ತು ಕೂಡ ಬೇರೆ ಬೇರೆ ಐಟಮ್ ಬೇರೆ ವಿಂಗಡಣೆ ಆಗ್ತಾ ಉಂಟು ಈ ಎಸ್ ಎಲ್ ಆರ್ ಘಟಕದಿಂದ. ಹಾಗಾಗಿ ಈಗ ನಾವು ಕೂಡ ನಾವು ಮನೆಯಲ್ಲಿ ಒಂದು ಎಷ್ಟು ಕಸ ಹಾಕಿ ನಮಗೆ ವಿಂಗಡಣೆ ಮಾಡಿ ಅಂದರೆ ಅದು ನಮಗೆ ಆಗುವಂಥ ಕೆಲಸವೇ ಅಲ್ಲ. ಯಾಕಂದರೆ ಇಂಥ ಒಂದು ಘಟಕ ಬಂದ ಕಾರಣ ನಮ್ಮಲ್ಲಿ ಇರುವಂಥ ಬೇರೆ ಬಿಸಾಕುವಂಥ ಕಸವು ಕೂಡ ಅದು ಪ್ರಯೋಜನಕ್ಕೆ ಎಸ್ ಎಲ್ ಆರ್ ಎಂಗೆ ಬಂದಿದೆ. ಅದರಿಂದ ಒಂದು ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯತಿಗೆ ಅಥವಾ ಎಸ್ ಎಲ್ ಆರ್ ಎಂ ಘಟಕದ ಸಿಬ್ಬಂದಿಗಳಿಗೆ ವೇತನವು ಅದರಿಂದ ಬರ್ತಾ ಉಂಟು. ಅಂದರೆ ನಮ್ಮ ಮನೆಯ ಕಸ ಎಷ್ಟು ನಾವು ಬಿಸಾಡ್ತಾ ಇದ್ದೇವೆ ಅದು ಆವಾಗ ಎಷ್ಟು ದುರ್ನಾತ ಬೀಳ್ತಿದ್ದು ಅಂದರೆ ಅದು ಎಲ್ಲ ಬಿದ್ದಿರೋದು. ಈಗ ನಮ್ಮ ನಮ್ಮ ಮನೆ ಹತ್ರ ಒಂದು ಕಸ ಇಲ್ಲ. ಯಾಕಂದರೆ ನಾವು ಅದನ್ನು ಅವರು ಬಕೆಟ್ ಕೊಟ್ಟಿದ್ದಾರೆ, ನಾವು ಹಾಕಿ ಅವ್ರಿಗೆ ಕಳಿಸ್ತಾ ಇದ್ದೇವೆ. ಈಗ ನಮ್ಮ ಮನೆಯ ವಾತಾವರಣ ಕೂಡ ಸ್ವಚ್ಛವಾಗಿದೆ, ನಮ್ಮ ಊರಿನ ವಾತಾವರಣ ಕೂಡ ಸ್ವಚ್ಛವಾಗಿದೆ. ಆದರೂ ಕೂಡ ಈಗ ಒಂದು 90-95% ಜನ ಟೋಟಲ್ ಸಪೋರ್ಟ್ ಇದ್ದಾರೆ. ಆದರೆ 5% ಜನ ಇವಾಗಲೂ ಅದಕ್ಕೆ ವಿರೋಧವಾಗಿದ್ದಾರೆ. 100% ಅದಕ್ಕೆ ಸಪೋರ್ಟ್ ಇದ್ದಾರೆ ಅಂತ ನಾನು ಇನ್ನೂವರೆಗೆ ಹೇಳೋದಿಲ್ಲ. ಯಾಕಂದರೆ ಸ್ವಲ್ಪ ಇರ್ತಾರೆ ಅದಕ್ಕೆ ವಿರೋಧವಾಗಿ, ಇವುಗಳು ಕೂಡ ಇರ್ತಾರೆ ಅದು. ಎಲ್ಲ ಗ್ರಾಮದವರು ಇದೇ ರೀತಿ ಒಂದು ಬಂದು ನಮ್ಮ ಗ್ರಾಮದಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಈ ನಮ್ಮ ಸ್ವಚ್ಛತೆ ಎಸ್ ಎಲ್ ಆರ್ ಎಂ ಘಟಕವನ್ನು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಅಷ್ಟು ಎಷ್ಟು ಕೆಲಸ ಮಾಡ್ತಾರೆ ಸಿಬ್ಬಂದಿ, ಬಂದು ನೋಡಿ ಆಮೇಲೆ ನಿಮ್ಮ
ಗ್ರಾಮಕ್ಕೆ ಅಥವಾ ಊರಿಗೆ ಹೋಗಿ ಅಲ್ಲಿ ಸ್ಥಾಪನೆ ಮಾಡಿ. ಇದುವರೆಗೆ
ಘನ ಹಾಗೂ ದ್ರವ ಸಂಪನ್ಮೂಲ ನಿರ್ವಹಣಾ ಘಟಕ ವಣ್ಸೆ ಕ್ಷೇತ್ರಾಧಾರಿತ ಕಾರ್ಯಕ್ರಮ ಕೇಳಿದಿರಿ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.